ವೀಕ್ಷಕರೇ ಸಚಿವ ಸಂಪುಟ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಪುತ್ರನ್ ರಾಜ್ಯದ ಮೂವತ್ತನೇ ಮುಖ್ಯಮಂತ್ರಿಯಾಗಿ ಬಸವರಾಜ್ ಬೊಮ್ಮಾಯಿ ಅವರು ನಿನ್ನೆ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪನವರು ರಾಜೀನಾಮೆಯನ್ನ ಘೋಷಣೆ ಮಾಡಿದ ಬಳಿಕ ಜನರಲ್ಲಿ ಸಾಕಷ್ಟು ಕುತೂಹಲ ಇತ್ತು ಯಾರಾಗ್ತಾರೆ ಮುಂದಿನ ರಾಜ್ಯದ ಮುಖ್ಯಮಂತ್ರಿ ಅನ್ನೋದು ಅದಕ್ಕೀಗ ತೆರೆ ಬಿದ್ದಿದೆ ಬಸವರಾಜ್ ಬೊಮ್ಮಾಯಿ ಅವರು ನಿನ್ನೆ ಅಷ್ಟೇ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ರು ಈಗ ಜನರ ಮುಂದಿರುವ ಮತ್ತೊಂದು ಏನು ಕುತೂಹಲ ಅಂತ ಹೇಳಿದ್ರೆ ಇನ್ನು ಸಚಿವ ಸಂಪುಟ ರಚನೆಯ ಬಗ್ಗೆ ಸಾಕಷ್ಟು ಏನು ಕುತೂಹಲವನ್ನ ಇಟ್ಕೊಂಡಿದ್ದಾರೆ ಜನರು ಅದರಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ನೋಡುವುದಾದ್ರೆ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ಐದು ಜನರು ಶಾಸಕರಿದ್ದಾರೆ ಇವರಿಗೆ ಯಾರು ಐವರಲ್ಲಿ ಯಾರಾದ್ರೂ ಒಬ್ಬರಿಗೆ ಏನು ಸಚಿವ ಸಂಪುಟ ರಚನೆಯಲ್ಲಿ ಅವಕಾಶ ಇರ್ತದೆ ಅಂದ್ರೆ ಸಚಿವ ಸ್ಥಾನ ಸಿಕ್ತದ ಮಂತ್ರಿಗಿರಿ ಪಟ್ಟ ಸಿಕ್ತದ ಅನ್ನುವಂಥದ್ದು ಬಹುತೇಕರ ಪ್ರಶ್ನೆ ಹಾಗೇನು ನಮ್ಮ ಜಿಲ್ಲೆಗೆ ಉಸ್ತುವಾರಿ ಸಚಿವರು ಒಬ್ರು ಬೇಕಾಗಿದೆ ಅದು ಕೂಡ ನಮ್ಮ ಜಿಲ್ಲೆಯವರೇ ಆದ್ರೂ ಕೂಡ ತುಂಬಾ ಒಳ್ಳೆಯದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು ಈಗ ಎಲ್ಲರ ಚಿತ್ತ ಏನಾಗಿದೆ ಇನ್ನು ಸಚಿವ ಸಂಪುಟ ರಚನೆಯತ್ತ ಕಾಣ್ತಾ ಇದೆ ಸದ್ಯದಲ್ಲೇ ಸಚಿವ ಸಂಪುಟ ರಚನೆ ಆಗಲೇ ಇದೆ ಮುಖ್ಯಮಂತ್ರಿ ಬಸ ಇವರು ಬಸವರಾಜ ಬೊಮ್ಮಾಯಿ ಅವರು ಮಾಡಲಿದ್ದಾರೆ ಸೊ ಹಾಗಾಗಿ ಇವತ್ತಿನ ಚರ್ಚೆಯಲ್ಲಿ ಇದರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಪ್ರೊಫೆಸರ್ ಕೊಕರ್ಣೆ ಸುರೇಂದ್ರ ಶೆಟ್ಟಿ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಅವ್ರ ಜೊತೆ ಮಾತುಕತೆಯನ್ನ ನಡೆಸ್ತಾ ಹೋಗೋಣ ಮೊದಲಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್ ಕಾರ್ಯಕ್ರಮ ಸ್ವಾಗತ ನಿನ್ನೆ ಅಷ್ಟೇ ಸರ್ ಬಸವರಾಜ್ ಬೊಮ್ಮಾಯಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಿದರು ನಮ್ಮ ನೂತನ ಮುಖ್ಯಮಂತ್ರಿಗ ಅವರು ಇವರು ಯಡಿಯೂರಪ್ಪನವರು ರಾಜೀನಾಮೆಯನ್ನು ಘೋಷಣೆ ಮಾಡ್ತಾರೆ ಆವಾಗ ಎಲ್ರಿಗೂ ಸರ್ ಒಂದು ಯಾರಾಗ್ತಾರೆ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಒಂದು ಕೆಲವರು ಹೆಸರೆಲ್ಲ ಕೇಳಿ ಬರ್ತಾ ಇತ್ತು ಒಂದು ಮುಖ್ಯಮಂತ್ರಿ ವಯಸ್ಸಿನಲ್ಲಿ ಇಂಥ ಕೆಲವರ ಹೆಸರು ಉಂಟು ಇದೀಗ ಅದಕ್ಕೆ ತೆರೆ ಬಿದ್ದಿದೆ ಬಸವರಾಜ್ ಮುಖ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ ಅನಿಸುತ್ತಾ ಸರ್ ನಿಮಗೆ ಇವರು ಮುಖ್ಯಮಂತ್ರಿ ಆಗ್ತಾರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಅಲ್ಲ ಖಂಡಿತವಾಗಿ ಯಾಕೆ ಕೇಳಿದ್ರೆ ನೀವು ಹೇಳಿದಾಗೆ ಯಾವಾಗ ಯಡಿಯೂರಪ್ಪನವರು ತಾವು ರಾಜೀನಾಮೆ ಕೊಡುವುದು ಖಾತ್ರಿ ಆದಾಗ ಮತ್ತೆ ಮುಂದೆ ಯಾರು ಅನ್ನುವ ಪ್ರಶ್ನೆ ದೊಡ್ಡದಿತ್ತು ಅಂದರೆ ಒಂದು ನೀವು ಹೇಳಿದಾಗೆ ಕರ್ನಾಟಕದಲ್ಲಿ ಇನ್ನೊಬ್ಬ ಅಂದರೆ ಯಡಿಯೂರಪ್ಪನವರಿಗೆ ಸರಿಸಮಾನವಾಗಿ ಅಥವಾ ಅವರಾಗ ಎದುರಲ್ಲಿ ನಿಂತ್ಕೊಂಡು ಅಧಿಕಾರ ಚಲಾಯಿಸುವಂತ ಮುಖ್ಯಮಂತ್ರಿ ಆಯ್ಕೆ ಮಾಡುವುದು ತುಂಬ ಕಷ್ಟ ಸಾಧ್ಯವಾಗಿತ್ತು ಅಂಥ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ತುಂಬಾ ಟ್ಯಾಕ್ಟ್ಫುಲ್ ಆಗಿ ಒಂದು ಅಸ್ತ್ರವನ್ನು ಬಳಸಿದೆ ಏನ್ ಕೇಳುತ್ತ ನೀವು ಹೇಳಿದಾಗೆ ಕೊನೆಯವರಿಗೂ ಕೂಡ ಕೊನೆಯ ಕ್ಷಣದವರಿಗೂ ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಆಗ್ತಾರೆ ಒಂದು ಆರು ಏಳು ಹೆಸರುಗಳು ತೇಲಾಡ್ತಾ ಇತ್ತು ಓಡಾಡ್ತಾ ಇತ್ತು ಕ್ವಶನ್ ಮಾರ್ಕ್ ಇತ್ತು ಆದರೆ ಕೊನೆಯ ಹೊಳಿಗೆ ಗಳಿಗೆಯಲ್ಲಿ ಒಂದು ಎರಡು ಮೂರು ಒಂದು ಒಂದು ಗಂಟೆ ಅಥವಾ ಒಂದು ಎರಡು ಗಂಟೆಗಳಲ್ಲಿ ಬೊಮ್ಮಾಯಿ ಹೆಸರು ಹೊರಗೆ ಬಂತು ಅಂದ್ರೆ ಬೊಮ್ಮಾಯಿ ಯಾಕಾದ್ರೂ ಒಂದು ಪ್ರಶ್ನೆ ಯಾಕೆ ಕೇಳಿದ್ರೆ ನಿಮ್ಗೆ ಗೊತ್ತಿದೆ ಅಲ್ಲಿ ಬಿ ಎಲ್ ಶಂಕರ್ ಇವರು ನಮ್ಮ ಸಂತೋಷ್ ಇದ್ರು ಅಥವಾ ಇವನ್ ಅರವಿಂದ ಬೆಲ್ಲದವರಿದ್ರು ಅಥವಾ ನಿರಾಣಿಯವರಿದ್ರು ಹಾಗೆ ಹಲವು ಹೆಸರುಗಳು ಇತ್ತು ತುಂಬಾ ಇತ್ತು ಆದ್ರೆ ಕೊನೆಗಂತ ಅನ್ಸುತ್ತೆ ಡಿಲ್ಲಿಂದ ಬರುವಾಗ ತಂದ ಒಂದು ಹೆಸರು ಬೇರೆ ಇಲ್ಲಿ ಆಗಿದ್ದೇ ಬೇರೆ ಅಂತ ಅನ್ಸುತ್ತೆ ಪತ್ರಿಕಾ ಒಂದು ವರದಿಯ ಪ್ರಕಾರ ದಿಲ್ಲಿಯಿಂದ ಬರುವಾಗ ಅಲ್ಲಿ ಏನ್ ಮಾಡಿದ್ರು ಅರವಿಂದ ಅವ್ರ ಹೆಸರು ಅರವಿಂದ ಬೆಲ್ಲದ ಹೆಸರು ಇತ್ತಂತೆ ಆದ್ರೆ ಒಡೆದ ನಂತರ ಇಲ್ಲಿ ಏನಾಯ್ತು ಇಲ್ಲಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿದಂತ ಅಲ್ಲಿನ ಯಾರು ಉಸ್ತುವಾರಿಯಾಗಿ ಬಂದ ಸದಸ್ಯರೇನಿದ್ದಾರೆ ಅವ್ರು ಹೇಳ್ತಾರೆ ಇಲ್ಲಿ ಯಡಿಯೂರಪ್ಪನವರು ಮಾತು ಕೇಳದೆ ಅಥವಾ ಅವರನ್ನು ನಾವು ಪಾಲಿಸದೆ ಇಲ್ಲಿ ಅಧಿಕಾರ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಸಾಕಷ್ಟು ಸಮಸ್ಯೆಗಳು ಮುಂದೆ ಬರಬಹುದು ಕರ್ನಾಟಕದಲ್ಲಿ ಬಿಜೆಪಿಯನ್ನು ಕಟ್ಟಲಿಕ್ಕೆ ಸಾಕಷ್ಟು ಸಮಸ್ಯೆಗಳು ಬರುತ್ತೆ ಅನ್ನೋದರ ಅರಿವು ಆದ ನಂತರದಲ್ಲಿ ಯಡಿಯೂರಪ್ಪನವರಿಗೂ ಕೂಡ ಮತ್ತು ಹೈಕಮಾಂಡಿಗೂ ಕೂಡ ಸ್ವಲ್ಪ ಹತ್ತಿರ ಇರುವಂಥ ಅಥವಾ ಆರ್ ಎಸ್ ಎಸ್ ಲಾಬಿಗೂ ಕೂಡ ಹತ್ತಿರ ಇರುವಂಥ ವ್ಯಕ್ತಿ ಯಾರು ಹೂಡಿಕೆ ನೋಡಿದಾಗ ಅಲ್ಲಿ ಬಸವರಾಜ ಬೊಮ್ಮಾಯಿ ಹೆಸರು ಬಂತು ಅಂದರೆ ಕೊನೆಯದಾಗಿ ಬಸವರಾಜ ಬೊಮ್ಮಾಯಿ ಬಂದಾಗ ಒಂದು ರೀತಿ ಅನ್ಅಪೋಸ್ಡ್ ಆಗಿ ಹೆಸರು ಬಂತು ಯಾಕೆ ಕೇಳಿದ್ರೆ ಇದು ಒಂದು ಒಳ್ಳೆಯ ಹೆಜ್ಜೆ ಅಂತ ಹೇಳಿದ್ರೆ ಪಕ್ಷದ ದೃಷ್ಟಿಯಿಂದ ಒಂದು ಒಳ್ಳೆ ಹೆಜ್ಜೆ ಇಟ್ಕೊಂಡಿದ್ದಾರೆ ಯಾರನ್ನು ಮಾಡಿದ್ರೆ ಇನ್ನೇನು ಆಗ್ತಿತ್ತು ಕೇಳಿದ್ರೆ ಒಂದ್ ವೇಳೆ ನೀವ್ ಹೇಳಿದಾಗ ಕಾಂಗ್ರೆಸ್ ಕೂಡ ಇದನ್ನೇ ಕಾಯ್ತಾ ಇತ್ತು ಆ ಯಾವ ಲಾಬಿ ಮಣಿ ಹಾಕ್ತಾರೆ ನೋಡೋಣ ಅದನ್ನ ಎನ್ಕಾಶ್ ಮಾಡ್ಲಿಕ್ಕೆ ಅಂತ ಆದ್ರೆ ಇನ್ನೊಂದು ಹೊಡೆತದಲ್ಲಿ ಇವರು ಅದಕ್ಕೆಲ್ಲ ಒಂದು ತೆರೆ ಹೇಳಿದ್ರು ನೀವ್ ಹೇಳದಾಗೆ ಕೊನೆಯಲ್ಲಿ ಬೊಮ್ಮಾಯಿ ಅಂದ್ರೆ ರಾಜಕೀಯವಾಗಿ ಸಾಕಷ್ಟು ಅನುಭವ ಇರುವಂತ ಗೃಹ ಮಂತ್ರಿಗಳು ಆಗಿದ್ದವರು ಹಾಗೆ ಉಡುಪಿ ಉಸ್ತುವಾರಿ ಸಚಿವರು ಆಗಿದ್ದರುತ್ತೆ ಅವರನ್ನು ಏನ್ ಮಾಡಿದ್ರು ಮುಖ್ಯಮಂತ್ರಿ ಆಗಿ ಘೋಷಣೆ ಮಾಡಿದ್ದಾರೆ ಇದು ಅಚಾನಕ್ ಅಂತ ಹೇಳ್ತೇನೆ ಖಂಡಿತವಾಗಿ ಹೆಚ್ಚಿನ ಬಸವರಾಜ ಬೊಮ್ಮಾಯಿ ಅವರ ಹೆಸರು ಬರುತ್ತೆ ಅಂದ್ಕೊಂಡಿರ್ಲಿಲ್ಲ ಆದ್ರೂ ಕೂಡ ಕೊನೆಯದಾಗಿ ಅವರ ಹೆಸರನ್ನು ಘೋಷಣೆ ಮಾಡಿದ್ರು ಆಯ್ಕೆ ಆದ್ರೂ ವಚನ ಸ್ವೀಕರಿಸಿದ್ರು ಈಗ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಇದ್ರು ಈಗ ಮುಂದೆ ಬರುವಂತಹ ಪ್ರಶ್ನೆ ಸರ್ ಈಗ ಎಲ್ಲರ ಒಂದು ಚಿತ್ತ ಅಂತ ಹೇಳಿದ್ರೆ ಸಂಪುಟ ರಚನೆಯ ಬಗ್ಗೆ ಸಚಿವ ಸಂಪುಟ ರಚನೆಯ ಬಗ್ಗೆ ಯಾರಾಗ್ತಾರೆ ಮಂತ್ರಿ ಯಾರಿಗೆ ಸಚಿವ ಸ್ಥಾನ ಸಿಗತ್ತೆ ಅಂತ ಹೇಳಿ ಈಗ ನಮ್ಮ ಜಿಲ್ಲೆಯನ್ನ ನಾವು ಫಸ್ಟ್ ಈಗ ಗಮನಿಸೋಣ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಐದು ಜನ ಶಾಸಕರಿದ್ದಾರೆ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರಿ ನೀವು ನಮ್ಮ ಜಿಲ್ಲೆ ಮೊದಲು ಒಂದೆರಡು ನಿಮಿಷ ನಮ್ಮ ರಾಜ್ಯದ ಸ್ಥಿತಿಯನ್ನು ನೋಡಿ ಮತ್ತೆ ಈ ಕಡೆ ಬನ್ನಿ ರಾಜ್ಯದಲ್ಲಿ ಕೂಡ ಸುಲಭ ಇಲ್ಲ ಇವನ್ನ ಇವತ್ತಿನ ಬೆಳವಣಿಗೆ ನೋಡಿದ್ರೆ ಪ್ರತಿಯೊಬ್ಬರು ತನಗೆ ಉಪಮುಖ್ಯಮಂತ್ರಿ ಆಗಬೇಕು ಜಾತಿ ಲೆಕ್ಕಾಚಾರ ಪ್ರಾದೇಶಿಕ ಲೆಕ್ಕಾಚಾರ ತನ್ನ ಮತ್ತು ಅಲ್ಲಿ ಇದೆ ಮೂಲ ನಿವಾಸಿಗಳು ವಲಸಿಗರು ಅನ್ನುವ ಒಂದು ಬಣ ಮಿತ್ರ ಮಂಡಳಿ ಅನ್ನುವ ಬಣ ಅಥವಾ ಕೆಲವರು ಜಗದೀಶ್ ಶೆಟ್ಟರ್ ಅಂತ ಹೇಳ್ತಾರೆ ನಾನು ಮಂತ್ರಿ ಆಗಿ ಮುಂದುವರಿಯುವುದಿಲ್ಲ ಅಂತ ಹೇಳ್ತಾರೆ ಹಾಗೆ ಇನ್ನೊಂದು ಈಶ್ವರಪ್ಪನವರದು ಇನ್ನೊಂದು ಬಣ ಸ್ಟಾರ್ಟ್ ಆಗಿದೆ ಅಂದ್ರೆ ಒಟ್ಟಿನಲ್ಲಿ ರಾಜ್ಯದಲ್ಲಿ ಇವತ್ತು ಮಂತ್ರಿ ಮಂಡಲ ಮಾಡುವಂತ ಸುಲಭದ ಕೆಲಸ ಅಲ್ಲ ಅನ್ನೋದು ಈಗ ಮೇಲ್ತರದಲ್ಲಿ ಗೋಚರ ಆಗ್ತಾ ಇದೆ ಮತ್ತೆ ನಾನು ಉಡುಪಿ ಬರ್ತೇನೆ ಮಾತ್ರ ಅಲ್ಲ ಎಲ್ಲಿವರು ಅಂತ ಹೇಳಿದ್ರೆ ಬೊಮ್ಮಾಯಿ ಮಾಡುವಂತ ಕೆಲಸ ಒಂದೇ ಇಲ್ಲಿ ಏನೇ ಬರ್ಲಿ ಅದನ್ನೆಲ್ಲವೂ ಕೂಡ ಹೈಕಮಾಂಡ್ ಗೆ ಒಪ್ಪಿಸಿಕೊಂಡು ಕುತ್ಕೊಂಡು ಬಿಡ್ತಾರೆ ಯಾಕೆ ಕೇಳಿದ್ರೆ ಎಲ್ಲವೂ ದಿಲ್ಲಿಯಲ್ಲಿ ನಿರ್ಧಾರ ಆಗತ್ತೆ ಯಾಕೆ ಅದು ಅವರಿಗೆ ಇರುವ ಒಂದೇ ಒಂದು ಅಸ್ತ್ರ ಮತ್ತ ಅಸ್ತ್ರ ಇಲ್ಲ ಕೇಳಿದ್ರೆ ಇಲ್ಲಿ ಬಲವಾದ ಒಂದು ಅಸ್ತ್ರ ವಿರುದ್ಧ ಇದೆ ಯಡಿಯೂರಪ್ಪನ ಬಣ ಇದೆ ಅದು ಯಡಿಯೂರಪ್ಪನವರು ಇದ್ದಾರೆ ಅವರ ಮಾತನ್ನು ಕೇಳಬೇಕಾಗತ್ತೆ ನಿಮ್ಗೆ ಗೊತ್ತಿದೆ ಯಡಿಯೂರಪ್ಪನವರು ಬೊಮ್ಮಾಯಿಯವರು ಎಷ್ಟು ಹತ್ರ ಆಗ್ಬಿಟ್ಟು ಅಂತ ಹೇಳಿದ್ರೆ ಮೊನ್ನೆ ಈ ಒಂದು ಪ್ರತಿಜ್ಞಾ ಸಮಾರಂಭದಲ್ಲಿಯೇ ಬೊಮ್ಮಾಯಿಯವರು ಸುಮಾರು ಹದಿನೇಳು ಬಾರಿ ಯಡಿಯೂರಪ್ಪನವರ ಹೆಸರು ಹೇಳಿದ್ರು ಅಂದ್ರೆ ಅಷ್ಟರ ಮಟ್ಟಿಗೆ ಹತ್ತಿರ ಇರುವಾಗ ಎಲ್ಲೋ ಮಾತು ಕೇಳದೆ ಅವರ ಮಾತನ್ನು ತಿರಸ್ಕೊಂಡು ಅವರಿಗೆ ಜೊತೆ ಇರುವಂತವರಿಗೂ ಕೂಡ ಮಣೆ ಹಾಕಿ ಮಂತ್ರಿ ಪದವಿ ಕೊಡಬೇಕಾದಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ ಹೈಕಮಾಂಡ್ ಹೇಳಬಹುದು ಅರವತ್ತು ನಲವತ್ತು ಅಲ್ವಾ ಹೊಸ ಹೊಸತು ಹೊಸಬರು ಹಳಬರು ಅಂತ ಹೇಳಿ ಅದರಷ್ಟು ಸುಲಭ ಇಲ್ಲ ಅಂತ ರಾಜ್ಯ ಮಟ್ಟದಲ್ಲಿ ಇವತ್ತು ಕಾಣ್ತಾ ಇದೆ ನೀವು ಇನ್ನೊಂದು ಪ್ರಶ್ನೆ ಎತ್ತಿದ್ರಿ ಮೂಲವಾಗಿ ನಮ್ಮ ಉಡುಪಿಯ ಕಡೆ ಬಂದ್ರಿ ಉಡುಪಿ ಕೂಡ ಕುತೂಹಲಕಾರಿಯಾಗಿದೆ ಕುತೂಹಲ ಅಂತ ಹೇಳಿ ಅಷ್ಟು ದೊಡ್ಡ ಕುತೂಹಲನೇ ಅಲ್ಲ ಒಂದು ನೀವು ಹೇಳಿದಾಗೆ ನಾನು ಒಂದೊಂದೇ ಕ್ಷೇತ್ರವನ್ನು ಬಿಡಿಸ್ಕೊಂಡು ಬರ್ತಾ ಹೋಗ್ತೇನೆ ಯಾಕೆ ಕೇಳಿದ್ರೆ ಐದು ಜನ ಶಾಸಕರಿದ್ದಾರೆ ಐದು ಮಂದಿ ಬಿಜೆಪಿಯವರು ಒಂದು ಇನ್ನೊಂದು ಹಿನ್ನೆಲೆ ನೋಡಿದ್ರೆ ಹಿಂದಿನ ಯಡಿಯೂರಪ್ಪ ಸರ್ಕಾರದಲ್ಲಿ ಐದು ಮಂದಿ ಚುನಾಯಿತ ಸದಸ್ಯರು ಯಾರು ಕೂಡ ಸಚಿವರಾಗದೇ ಇದ್ದವರು ಮಾತ್ರ ಅಲ್ಲ ಪ್ರತಿಯೊಬ್ಬ ಶಾಸಕನಿಗೂ ಕೂಡ ತಾನು ಸಚಿವನಾಗಬೇಕಿರುವಂತಹ ಆಕಾಂಕ್ಷೆ ಇರುವಂತಹ ಬಂದ್ರೆ ಖಂಡಿತ ಸ್ವೀಕರಿಸುವಂತ ಸ್ಥಿತಿಯಲ್ಲಿದ್ದಾರೆ ನಾನು ಒಂದೊಂದೇ ಬರ್ತಾ ಹೋಗ್ತೇನೆ ನೋಡಿ ಉದಾಹರಣೆಗೆ ನೀವು ಬೈಂದೂರಿಂದ ಇಟ್ಕೊಳ್ಳಿ ಬೈಂದೂರಿನಲ್ಲಿ ಸುಕುಮಾರ್ ಶೆಟ್ಟಿ ಅವರಿದ್ದಾರೆ ಆದ್ರೆ ಸುಕುಮಾರ್ ಶೆಟ್ಟಿ ಅವರು ಆಕಾಂಕ್ಷಿ ಅಂತ ನಾನು ಹೇಳಲಿಕ್ಕೆ ಆಗುದಿಲ್ಲ ಅಂದ್ರೆ ಓಪನ್ ಆಗಿ ಹೇಳಲಿಕ್ಕೆ ಕೊಟ್ಟರು ಅವ್ರು ತಗೊಳ್ತಾರೆ ಅದು ಬೇರೆ ಆದ್ರೆ ಅವ್ರಿಗೆ ಲಿಮಿಟೇಷನ್ ಅಂತ ಹೇಳಿದ್ರೆ ಇದು ಪ್ರಥಮ ಬಾರಿಗೆ ಆಯ್ಕೆ ಆಗಿ ಬರ್ತಾ ಇದ್ದಾನೆ ಅನುಭವದ ಕರತೀನಿ ನನಗಿಂತ ಸೀನಿಯರ್ಸ್ ಈ ಐದು ನಾಲ್ಕು ಕ್ಷೇತ್ರಗಳಲ್ಲಿ ಇದ್ದಾರೆ ಅವ್ರನ್ನು ಬಿಟ್ಟು ನಾನು ಲಾಬಿ ಮಾಡ್ಲಿಕ್ಕೆ ಆಗೋಲ್ಲ ಲಾಬಿ ಮಾಡುದಿದ್ರೆ ಅವ್ರಿಗೆ ಸಾಧ್ಯತೆ ಉಂಟು ಯಾಕೆ ಯಡಿಯೂರಪ್ಪನವರ ಕ್ಷೇತ್ರಕ್ಕೂ ಹತ್ತಿರ ಯಡಿಯೂರಪ್ಪನವರ ಮಗ ಇದ್ದಾರೆ ಅಲ್ಲಿ ರಾಘವೇಂದ್ರ ಅವರು ಇದ್ದಾರೆ ಚಿಕ್ಕಮಗ್ಳೂರು ನಿಮ್ಮ ಶಿವಮೊಗ್ಗ ಕ್ಷೇತ್ರಕ್ಕೆ ಬರುವಂತ ಬೈಂದೂರು ಕ್ಷೇತ್ರ ಅಲ್ಲಿ ಮಾಡ್ಲಿಕ್ಕೆ ಆಗತ್ತೆ ಆದ್ರೆ ಮಾಡುವುದು ಅಷ್ಟು ಸರಿಯಲ್ಲ ರಾಜಕೀಯವಾಗಿ ಅಷ್ಟೊಂದು ದೊಡ್ಡ ಒಂದು ಬೇಡಿಕೆ ಆಗ್ಲಿಕ್ಕಿಲ್ಲ ಅನ್ನೋ ದೃಷ್ಟಿಯಿಂದ ಅವರು ಕೂಲ್ ಆಗಿರ್ತಾರೆ ಅವ್ರ ಬಗ್ಗೆ ನಾವು ಹೆಚ್ಚೇನು ಹೇಳಲಿಕ್ಕಿಲ್ಲ ಮತ್ತೆ ಕುಂದಾಪುರದ ಬಗ್ಗೆ ನಾ ಮತ್ತೆ ಬರ್ತೇನೆ ಯಾಕೆ ಕೆಲಸ ಸ್ವಲ್ಪ ಚರ್ಚೆಗೆ ಒಳಗಾಗುವಂತ ಕ್ಷೇತ್ರ ಇದ್ರೆ ಮತ್ತೆ ಸ್ವಲ್ಪ ತಗೊಳ್ತೇನೆ ತುಂಬಾ ಉಂಟು ಕೇಳಿದ್ರೆ ಇವತ್ತಿನ ವಿದ್ಯಮಾನ ನೋಡುವಾಗ ಮತ್ತೆ ನಾನು ಬರಬೇಕಾದ್ರು ಉಡುಪಿಗೆ ಬರ್ತೇನೆ ನೋಡಿ ಕುಂದಾಪುರದಿಂದ ಉಡುಪಿಗೆ ಬಂದಾಗ ಇಲ್ಲಿ ಎರಡು ಬಾರಿ ಆಯ್ಕೆ ಆದಂತ ರಘುಪತಿ ಭಟ್ರು ಇದ್ದಾರೆ ಅತ್ಯಂತ ಸಮರ್ಥ ಶಾಸಕರು ಹೌದು ಮಾತ್ರ ಅಲ್ಲ ಖಂಡಿತ ಲಾಬಿ ಮಾಡಿದ್ರೆ ಒತ್ತಡ ಹಾಕಿದ್ರೆ ಆಗುವಂತ ಯೋಗ ಯೋಗ್ಯತೆ ಇರುವಂತ ವ್ಯಕ್ತಿಯವರು ಆದ್ರೆ ಇವರಲ್ಲಿ ಒಂದು ದೊಡ್ಡ ಗುಣ ಅಂತ ಹೇಳಿದ್ರೆ ಮೊನ್ನೆ ಇವರು ಹೇಳಿಕೆ ಕೊಟ್ಟರು ರಘುಪತಿ ಭಟ್ರು ಕೂಡ ಏನು ಕೇಳಿದ್ರೆ ಈ ಬಾರಿ ಈ ಮಂತ್ರಿಗೇರಿ ಅನ್ನಂಥದ್ದು ಶ್ರೀನಿವಾಸ್ ಶೆಟ್ಟರಿಗೆ ಅಥವಾ ಸುನೀಲ್ರಿಗೆ ಕೊಡಿ ಯಾಕೆ ಹೆಚ್ಚು ಬಾರಿ ಒಬ್ಬರು ಐದು ಬಾರಿ ಒಬ್ರು ಮೂರು ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ ಆದ ಕಾರಣ ಅವರಿಗೆ ಕೊಡುವುದು ನ್ಯಾಯ ಅಂತ ಹೇಳುದು ಇಂಥ ಮಾತು ಯಾವ ಶಾಸಕನಿಂದ ಬರಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದ ಯಾವುದೇ ಶಾಸಕರಿಂದ ಇಂಥ ಮಾತು ಬರಲಿಕ್ಕೆ ಸಾಧ್ಯ ಇಲ್ಲ ಅವರು ಅಯೋಗ್ಯತೆ ಯೋಗ ಇದ್ರೂ ಕೂಡ ಅದನ್ನು ಅವರು ಹೆಚ್ಚು ಮನೆ ಹಾಕ್ಲಿಕ್ಕೆ ಹೋಗುವುದೇ ಇಲ್ಲ ಅದು ಖಂಡಿತ ಅದು ಒಳ್ಳೆ ಗುಣ ಅವರಿಗೆ ಆಗ್ಬೇಕಂತ ಆಸೆ ಇಲ್ವೇ ಉಂಟು ಉಂಟು ಖಂಡಿತಕ್ಕ ಉಂಟು ಆದರೆ ಅವರಿಗೆ ಮುಂದಿನ ಭವಿಷ್ಯ ಇರಬಹುದು ಅದರಿಂದ ಇರಬಹುದು ಆದ್ರೂ ಕೂಡ ಅವರು ಮಾತಂದು ಹೊರಗೆ ಬಂತಲ್ಲ ಅದು ನಾವು ಬೇಕಾಗತ್ತೆ. ಆ ರೀತಿಯಲ್ಲಿ ರಘುಪತಿ ಭಟ್ರು ಕೂತ್ಕೊಳ್ತಾರೆ ಹಾಗೆ ನೀವು ಲಾಲಾಜಿ ಅವರ ಕಡೆ ಬಂದ ಕಾಪು ಬಂದಾಗ ಪಾಪ ಲಾಲಾಜಿ ಅವರು ಕೂಡ ಪಾಪ ಹೆಚ್ಚು ಬೇಡಿಕೆ ಇಡುವಂಥ ವ್ಯಕ್ತಿ ಅಲ್ಲವರು ಪಾಪ ಅವರು ಕೊಟ್ಟ ಒಂದು ಮಂಡಳಿಯೋ ಯಾವುದೋ ಒಂದು ಅಧ್ಯಕ್ಷ ಕೊಟ್ಟರು ಅದನ್ನು ಕೂಡ ವಾಪಸ್ ಕಳ್ಕೊಂಡ್ರು ಆದ್ರೂ ಕೂಡ ಲಾಲಾಜಿ ಅವರು ಮಾತಾಡಲಿಕ್ಕೆ ಹೋಗಲಿಲ್ಲ ಏನು ಅಂದ್ರೆ ರಾಜಕೀಯ ಅಧಿಕಾರದ ಬಗ್ಗೆ ಅಷ್ಟು ಆಸೆ ಆಕಾಂಕ್ಷೆ ಇಟ್ಟುಕೊಂಡಂತ ವ್ಯಕ್ತಿ ಅಲ್ಲವರು ಆ ರೀತಿಯಲ್ಲಿ ಅವರ ಶೆಟ್ಟರ್ ಹಾಗೆ ಒಂದು ರೀತಿಯ ಸೈಲೆಂಟ್ ಆಗಿರುವಂತಹ ಒಬ್ಬ ಪಕ್ಷದ ಕಾರ್ಯಕರ್ತ ಒಬ್ಬ ಶಾಸಕನಾಗಿ ಇದ್ದಾರೆ ಆದ್ರೆ ಇನ್ನೊಂದು ಅಟ್ರಾಕ್ಟ್ ಇರುವಂತಹದ್ದು ಕಾರ್ಕಳ ಕ್ಷೇತ್ರ ಕಾರ್ಕಳ ಕ್ಷೇತ್ರದ ಸುನೀಲ್ ಕುಮಾರ್ ಅವರಿಗೆ ಅವ್ರು ಎರಡು ಮೂರು ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ ಮೂರು ಬಾರಿ ಆಯ್ಕೆಯಾಗಿ ಬಂದಿದ್ದಾರೆ ಅವರು ಪಕ್ಷದ ಸಂಘಟನೆಯಲ್ಲಿ ತೊಡಸ್ಕೊಂಡವರು ಮಾತ್ರ ಅಲ್ಲ ನೀವು ಮೊನ್ನೆ ನೋಡಿದಿರಿ ಪ್ರತಿಜ್ಞಾ ಸ್ವೀಕಾರ ಸಮಾರಂಭದಲ್ಲಿ ವೇದಿಕೆಯಲ್ಲಿ ಮುಖ್ಯ ಭಾಗದಲ್ಲಿ ಎಲ್ಲಾ ಕಡೆ ಕಾಣಿಸ್ಕೊಳ್ತಾ ಇದ್ರು ಎಲ್ಲಾ ಕಡೆ ಅವರ ಮುಖ ಕಾಣ್ತಾ ಇತ್ತು ಮಾತ್ರ ಅಲ್ಲ ಹಿರಿಯ ನಾಯಕರ ಜೊತೆ ಹೆಚ್ಚು ಒಡನಾಟ ಇರುವಂತಹ ವ್ಯಕ್ತಿ ಮಾತ್ರ ಅಲ್ಲ ಇವತ್ತು ಕೂಡ ಅಲ್ಲಿ ಜಗದೀಶ್ ಶೆಟ್ಟರ್ ನಾನು ಮಂತ್ರಿ ತೆಗೆದು ತಗೊಳ್ಳೋದಿಲ್ಲ ಅಂತ ಸಂದರ್ಭದಲ್ಲಿ ಕೂಡ ಸುನೀಲ್ರು ಹುಬ್ಬಳ್ಳಿ ಧಾರವಾಡ ಕೂಡಿದ್ರು ನಾನು ಯಾಕೆ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಅವರಿಗೆ ಸಿಗುವಂತ ಸಾಧ್ಯತೆ ನಿಚ್ಚಳ ಕಾಣ್ತಾ ಇದೆ ಸುನೀಲ್ ಅವರಿಗೆ ಸಿಗುವಂತಹ ಸಾಧ್ಯತೆ ಜಾಸ್ತಿ ಇದೆ ಮಾತ್ರ ಅಲ್ಲ ಜಾತಿಯ ಒಂದು ಲಾಬಿ ಇದೆ ಅಲ್ಲಿ ಅಂದ್ರೆ ನಮ್ಮಲ್ಲಿ ಕೂಡ ಎಲ್ಲ ಮಿನಿಸ್ಟ್ರಿಗಿರಿ ಹಚ್ಚುವಾಗ ಕೂಡ ಏನ್ ಮಾಡ್ತಾರೆ ಲಿಂಗಾಯತ್ ಒಂದ್ ಕಡೆ ಗೌಡ್ರು ನೋಡ್ತಾರೆ ಹಿಂದುಳಿದ ವರ್ಗ ಇಡಿಗ ಸಮುದಾಯ ಏನು ಈ ರೀತಿಯ ಮೆಜಾರಿಟಿ ಕ್ಯಾಸ್ಟ್ ಗಳು ನೋಡಿ ಒಂದು ಮಂತ್ರಿ ಹಂಚುವಂತ ಪದ್ಧತಿ ನಮ್ಮಲ್ಲಿ ಇದೆ ಕೆಟ್ಟ ಪದ್ಧತಿ ಅದು ಅಂತ ಹೇಳ್ತಾ ಇಲ್ಲ ಬಟ್ ಈ ಹಿನ್ನೆಲೆ ನೋಡಿದಾಗ ಸುನೀಲ್ ರವರಿಗೆ ಮಂತ್ರಿಗಿರಿ ಸಿಗುವ ಸಾಧ್ಯತೆ ಜಾಸ್ತಿ ಇದೆ ಅಂತ ಅನಿಸುತ್ತೆ ಮತ್ತೆ ನಾನು ಎಲ್ಲಿ ಬರಬೇಕಾದ್ರೆ ಇಲ್ಲಿ ಇಲ್ಲಿ ನಾವು ಕುಂದಾಬುರ್ ಬರಬೇಕಾದ್ರೆ ಮತ್ತೆ ಹಾ ಸರಿ ಕುಂದಾಪುರದ ಬಗ್ಗೆ ನಾನು ಮಾತಾಡ್ಲೇಬೇಕಾಗತ್ತೆ ಒಂದು ಕುಂದಾಪುರದ ಬಗ್ಗೆ ಮಾತಾಡಬೇಕಾದ್ರೆ ಇದು ಇಪ್ಪತ್ತೊಂದನೇ ವರ್ಷ ಐದು ಬಾರಿ ಶಾಸಕರಾಗಿ ಬಂದವರು ಒಮ್ಮೆ ಅವರು ಪಕ್ಷೇತರಾಗಿ ಬಂದವರು ಮಾತ್ರ ಅಲ್ಲ ಇವತ್ತು ನಾನು ಹೇಳಬೇಕಾದ್ರೆ ಇವತ್ತೊಂದು ಮಾತು ಹೇಳಿದ್ರು ಅವರು ಏನ್ ಕೇಳಿದ್ರೆ ನಾನು ಮಂತ್ರಿ ಆಗುವುದಿಲ್ಲ ಅಂತ ಹೇಳುವುದಿಲ್ಲ ಕೊಟ್ರೆ ತಕೊಳ್ತೇನೆ ಆದ್ರೆ ಅದಕ್ಕೋಸ್ಕರ ಲಾಬಿ ಮಾಡುವನಲ್ಲ ಜಾತಿ ಹಿಂದೆ ಹೋಗುವನಲ್ಲ ಯಾರ ಕಾಲು ಹಿಡಿಯುವನಲ್ಲ ಅಂದ್ರೆ ನನಗನ್ಸುತ್ತೆ ಕೆಲವು ನೆಗೆಟಿವ್ ಕ್ವಾಲಿಫಿಕೇಶನ್ ಅವರಲ್ಲಿ ಇದೆ ಇವತ್ತಿನ ಪ್ರಸ್ತುತ ರಾಜಕೀಯ ವ್ಯವಸ್ಥೆಯಲ್ಲಿ ಅದು ಪರ್ವರ್ಟೆಡ್ ಡೆಮಾಕ್ರೆಸಿ ಅಂತ ಕರೀತೇನೆ ವಿಕೃತ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೆಲವು ಲಾಬಿಗಳು ಕೆಲಸ ಮಾಡುತ್ತೆ ನಾನು ಅದಕ್ಕೆ ಹೇಳಿ ಚಿಹ್ನ ಶೆಟ್ಟರ ನೆಗೆಟಿವ್ ಕ್ವಾಲಿಫಿಕೇಶನ್ ಏನು ಕೇಳಿದರೆ ಇವತ್ತಿನ ಸಂದರ್ಭದಲ್ಲಿ ಅವರಿಗೆ ಕೇಶವನ ಕೃಪೆ ಇಲ್ಲ ನಿಮಗೆ ಅರ್ಥ ಆಗುತ್ತೋ ಗೊತ್ತಿಲ್ಲ ಕೇಶವನ ಕೃಪೆ ಇಲ್ಲ ಇನ್ನೊಂದು ಜಾತಿಯ ಒಲವೂ ಇಲ್ಲ ಹಾಗೇನೆ ಇವರು ಯಾರ ಡಗ್ಗು ಸಲಾಮ್ ಹಾಕುವವರಲ್ಲ ಇಂಥ ಸಂದರ್ಭದಲ್ಲಿ ಇಂಥ ಒಬ್ಬ ವ್ಯಕ್ತಿ ಕುಂದಾಪುರದಲ್ಲಿ ಕೂತಿದ್ದಾನೆ ಇವನಿಗೆ ಒಂದು ಇಪ್ಪತ್ತೊಂದು ವರ್ಷ ಆಗಿದೆ ಶಾಸಕರಾಗಿ ಐದು ಟರ್ಮ್ ಬಂದಿದ್ದಾರೆ ಬಿಜೆಪಿಗೆ ದೊಡ್ಡ ಶಕ್ತಿ ಅಂತ ಹೇಳಿ ಇವರ ಮನೆಗೆ ಹೋಗಿ ಮಂತ್ರಿ ಕೊಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಯಾವ ಬಿಜೆಪಿ ಸರ್ಕಾರ ಖಂಡಿತ ಇಲ್ಲ ಯಾವ ನಾಯಕನೂ ಇಲ್ಲ ಅಂದ್ರೆ ಆಹಾರತದಲ್ಲಿ ಇವರಿಗೆ ಸಿಗುವುದು ತುಂಬಾ ಕಷ್ಟ ಅಂತ ನನಗೆ ಕಾಣುತ್ತೆ ಯಾಕೆ ಕೇಳಿದ್ರೆ ಕುಟುಂಬ ಇವತ್ತು ಇವತ್ತವರು ಹೇಳಿಕೆ ಕೇಳಿ ನನಗೆ ತುಂಬಾ ಆಶ್ಚರ್ಯ ಆಯಿತು ಅಂತ ಹೇಳಿದ್ರೆ ನೀವು ನನ್ನನ್ನು ಸಚಿವನಾಗಿ ಮಾಡಿದರೆ ನಾನು ನಿಮ್ಮ ಕಾರನ್ನು ಬಳಸೋಲ್ಲ ಸರ್ಕಾರಿ ಕಾರನ್ನು ಬಳಸೋಲ್ಲ ನನಗೆ ಗನ್ ಮ್ಯಾನ್ ಬೇಡ ಅಲ್ವಾ ಅಂದ್ರೆ ಇವರನ್ನು ಹಿಡ್ಕೊಂಡು ನೀವು ಏನು ಮಾಡ್ತೀರಿ ಅಂದರೆ ಇಂಥ ರಾಜಕಾರಣಿ ಬೇಕು ನಮಗೆ ವೇಡಂತ ಹೇಳ್ತಿಲ್ಲ ಆದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇಂಥ ವ್ಯಕ್ತಿತ್ವವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಅದು ಪಕ್ಷಕ್ಕೂ ಗೊತ್ತಾಗಿದೆ ಯಾಕೆಂದ್ರೆ ತುಂಬ ಸರಳ ವ್ಯಕ್ತಿ ಪ್ರಾಮಾಣಿಕ ವ್ಯಕ್ತಿ ಖಂಡಿತ ಮಾಡ್ರೆ ಖಂಡಿತವಾಗಿ ಅವರು ಯಶಸ್ಸು ಆಗ್ತಾರೆ ಅದರಲ್ಲಿ ಡೌಟ್ ಇಲ್ಲ ಆದರೆ ನಮ್ಮ ಪಕ್ಷಕ್ಕೆ ಅಥವಾ ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಹಲಾಡಿಯವರ ನಡೆ ಒಗ್ಗುವುದಿಲ್ಲ ಅಂತ ಕಾಣುತ್ತೆ ಇವರು ಇವತ್ತು ಎಡತರೆ ಮಂಜೇಶ್ ಶೆಟ್ಟರ್ ರಾಜಕಾರಣದಲ್ಲಿ ಇದ್ದಾರೆ ಹಿಂದೆ ಎರತರೆ ಮಂಜೇಶ್ ಶೆಟ್ಟರು ಅಂತ ಹೇಳಿ ಶಾಸಕರಾಗಿದ್ದವರು ಅವ್ರು ಯಾರೇ ಪ್ರಭಾವಕ್ಕೆ ಇನ್ಫ್ಲೂಯೆನ್ಸಿಗೆ ಹೋದಾಗ ಹೇಳ್ತಿದಿರಂತೆ ಅದು ನಾನು ಮಾಡೋ ಕೆಲಸ ಅಲ್ಲ ನಿಮ್ಮ ಅಫಿಷಿಯಲ್ಸ್ ಇದ್ದಾರೆ ಅವರು ಮಾಡ್ತಾರೆ ಒಬ್ಬ ಶಾಸಕನಾಗಿ ನಾನು ಅದೆಲ್ಲ ಮಾಡೋಲ್ಲ ಅದು ಒಳ್ಳೆಯ ಗುಣ ಆದರೆ ನಮ್ಮ ಶಿವಾಂತ್ ಶೆಟ್ಟರು ಅದೇ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಆದರೆ ಇವತ್ತಿನ ರಾಜಕೀಯದಲ್ಲಿ ಹಾಗಲ್ಲ ಒಬ್ಬ ಶಾಸಕನಾಗಿದ ನಂತರ ನೀವು ಮಂತ್ರಿ ಮಾಗದವರು ಬಂದಾಗ ಕುಂದಾಪುರಕ್ಕೆ ಕರೆಸಬೇಕು ಗಂಟೆಗಟ್ಟಲೆ ಹೊಗಳಬೇಕು ಬೇಕಾದ ವ್ಯವಸ್ಥೆಯನ್ನೆಲ್ಲ ಮಾಡಬೇಕು ಮತ್ತು ಆಗಿಂದಾಗೆ ಬೆಂಗಳೂರಿಗೆ ಹೋಗಬೇಕು ಅವರ ಸುತ್ತ ತಿರುಗಬೇಕು ಇದು ಯಾವುದೂ ಇಲ್ಲದಂಥ ಒಬ್ಬ ವ್ಯಕ್ತಿಯನ್ನು ನೀವು ಮಂತ್ರಿ ಮಾಡ್ತೀರಂತ ಹೇಳಿದರೆ ಇನ್ನೊಂದು ಆಗುತ್ತೆ ಮಿರಾಕಲಾಗುತ್ತೆ ಆಗುತ್ತೆ ಅದು ಖಂಡಿತ ಒಂದು ಒಂದು ಇನ್ನೊಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗುತ್ತೆ ಒಂದು ವೇಳೆ ಸುನಿಲ್ ಕುಮಾರ್ ಅವರಿಗೆ ನೀವು ಅದಿ ಕೊಟ್ರೆ ಇವರು ನಮ್ಮ ಪರಿಷತ್ತಿನ ಸದಸ್ಯರಿದ್ದಾರೆ ಶ್ರೀನಿವಾಸ್ ಪೂಜಾರಿ ಅವರಿದ್ದಾರೆ ಶ್ರೀನಿವಾಸ್ ಪೂಜಾರಿ ಅವರಿಗೆ ಅದು ತಪ್ಪುವಂತ ಸಾಧ್ಯತೆ ಇದೆ ಯಾಕೆ ಕೇಳಿದ್ರೆ ಒಂದೇ ಕಮ್ಯುನಿಟಿ ಆಗುತ್ತೆ ಇನ್ನೊಂದು ಅವರು ಕೂಡ ಉಡುಪಿಗೆ ಸಂಬಂಧಪಟ್ಟಂತ ಶಾಸಕರೂ ಹೌದು ಆದ ಕಾರಣ ಇಲ್ಲಿ ಒಬ್ಬರು ಸ್ಥಾನವನ್ನು ಕಳ್ಕೊಳ್ಳೇಬೇಕಾಗತ್ತೆ ಇಂಥ ಸ್ಥಿತಿಯಲ್ಲಿ ಉಡುಪಿ ಇದೆ ನನ್ಗನ್ಸುತ್ತೆ ನಮ್ಮ ಶಾಸಕರುಗಳು ಪಂಚ ಶಾಸಕರುಗಳು ಐದು ಮಂದಿ ಶಾಸಕರುಗಳಿದ್ದಾರೆ ಇವರು ಯಾರು ಕೂಡ ಕಳೆದ ಬಾರಿ ಕೂಡ ತನಗೆ ಮಂತ್ರಿ ಆಗಬೇಕಂತ ಹೇಳಿ ಹೆಚ್ಚು ಲಾಬಿ ಮಾಡಿದವರಲ್ಲ ಮಾತ್ರ ಅಲ್ಲ ಈ ಕ್ಷೇತ್ರ ಜನರು ಕೂಡ ಹಾಗೆ ಮತದಾರರು ಕೂಡ ಹಾಗೆ ಸರ್ಕಾರದ ಮೇಲೆ ಒತ್ತಡ ಹಾಕದವರಲ್ಲ ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ನಮ್ದು ಏನೂ ಅಲ್ಲ ನಮ್ಮವರು ಸುಮ್ಮನೆ ಎದ್ಬಿಡ್ತಾರೆ ಈಗ ಅಂತ ಹೇಳಿದ್ರೆ ಇವರು ಸಂತೋಷ ಎಲ್ಲಿ ಪಡ್ತಾರೆ ಕೇಳಿದ್ರೆ ನಮ್ಮ ಉಸ್ತುವಾರಿ ಸಚಿವರೇ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಕಳ್ಕೊಂಡು ಪಟಾಕಿ ಸುಟ್ಕೊಂಡು ಖುಷಿಯಲ್ಲಿ ಇವರು ಬಿಟ್ರೆ ಇವರು ನಮಗಾಗಿ ಒಂದು ಉಸ್ತುವಾರಿ ಬೇಕು ನಮಗೊಂದು ಸಚಿವ ಬೇಕಂತ ಕೇಳೋ ಜಾತಿ ಅಲ್ಲ ಅಂತ ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಕುಂದಾಪುರ ಕ್ಷೇತ್ರಕ್ಕೆ ಬರ್ತೇನೆ ಈಗಷ್ಟೇ ಹೇಳಿದ್ರೆ ಹಾಲಡಿ ಶ್ರೀಮಾಂತ್ ಶೆಟ್ಟಿ ಅವ್ರ ಬಗ್ಗೆ ಹೇಳಿದ್ರಿ ಅವ್ರಿಗೆ ಈಗ ಸಾಕಷ್ಟು ಅಭಿಮಾನಿ ಬಳಗ ಇದ್ದಾರೆ ಸರ್ ತುಂಬಾ ಜನ ಇದ್ದಾರೆ ಇವಾಗಲೂ ಕೂಡ ಚರ್ಚೆ ಆಗ್ತಾ ಇದೆ ಈ ಬಾರಿ ಆದ್ರೂ ಅವರಿಗೆ ಒಂದು ಸಚಿವ ಸ್ಥಾನ ಸಿಗಬೇಕು ಅನ್ನೋದ್ ಒಂದ್ ವೇಳೆ ಅವರಿಗೆ ಸಚಿವ ಸ್ಥಾನ ಸಿಗದಿದ್ರೆ ಏನಾಗ್ತದೆ ಅಂದ್ರೆ ನಾವ್ ಇವಾಗ್ಲೇ ಗಮನಿಸ್ತಾ ಇದ್ವಿ ತುಂಬಾ ಜನ ಹೇಳ್ತಾ ಇದ್ರು ಸರ್ ಅವರಿಗೆ ಅವರೇ ಸರಳ ಸಜ್ಜನ ವ್ಯಕ್ತಿ ಅಂತ ಹೇಳ್ತಿದ್ರು ಏನು ಆಡಂಬರ ಮಾಡ್ಕೊಂಡಿದ್ದವರಲ್ಲ ತನ್ನ ಕೆಲಸವನ್ನ ತಾನು ಮಾಡ್ಕೊಂಡಿದ್ರು ತನ್ನ ಕ್ಷೇತ್ರದಲ್ಲಿ ಏನ್ ಕೆಲಸ ಇದೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ರು ಒಂದ್ ವೇಳೆ ಸಿಗದಿದ್ರೆ ಏನಾಗ್ಬಹುದು ಅಂತ ಹೇಳಿ ಸಿಗದಿದ್ರೆ ಏನೂ ಆಗೋಲ್ಲ ನೋಡಿ ನಮ್ಮ ರಾಜ್ಯಕ್ಕೆ ಹ್ಯಾತುಂಡಾ ಕಳೆದ ಬಾರಿ ಕೊಡ್ತೇನೆ ಅಂತ ಹೇಳಿ ಕೊಟ್ಟಾಗ ಏನೂ ಆಗ್ಲಿಲ್ಲ ಎಲ್ಲೂ ಕಳೆದ ಬಾರಿ ಸ್ವಲ್ಪ ಇವ್ರು ಅಲ್ಲಾಡಿಸಿ ರಾಜೀನಾಮೆ ಕೊಡ್ತೇನೆ ಅದೆಲ್ಲ ಬಂತು ಅಲ್ಲಿಗೆ ಚಪ್ಪೆ ಆಯ್ತು ಈ ಬಾರಿ ಕೂಡ ಕೊಡದೇ ಇದ್ದು ಅವ್ರ ಹಾಗಿ ಏನಾದರೂ ಮಾಡಬೇಕಾದ್ರೆ ಮಾಡ್ಬೇಕಾದ್ರೆ ಇವ್ರ ಆಗಿರಬೇಕು ಆಗಿರ್ಬೇಕು ನಾನೇ ದೊಡ್ಡ ಏನಲ್ಲ ಕೊಟ್ಟರೆ ತಗೊಳ್ತೇನೆ ಅನ್ನೋರು ಎಲ್ಲೋ ಸ್ವಲ್ಪ ಬೇಜಾರಾಗುವುದು ಯಾರು ಕೇಳಿದ್ರೆ ಶ್ರೀನಾಮ್ ಶೆಟ್ಟಿಗೆಲ್ಲ ಅವರ ಖಂಡಿತ ಶ್ರೀನಾಮ್ ಶೆಟ್ಟ್ರಿ ಬೇಜಾರಾಗುವುದಿಲ್ಲ ಅಲ್ಲಿ ನಾವು ಮತದಾರರಿಗೆ ಬೇಜಾರಾಗುವ ಸಾಧ್ಯತೆ ಉಂಟು ನಿಮ್ಗೆ ಇನ್ನೊಂದು ಹೇಳ್ತೇನೆ ಕುಂದಾಪುರದ ಈ ಒಂದು ಇತಿಹಾಸದಲ್ಲಿ ಆ ಒಂದು ಕ್ಷೇತ್ರ ಇತಿಹಾಸದಲ್ಲಿ ಇದುವರೆಗೆ ಒಬ್ಬನೇ ಒಬ್ಬ ಮಂತ್ರಿ ಆದವನಿಲ್ಲ ನೋಡಿ ಅದು ಪ್ರತಾಪ್ ಚಂದ್ರ ಶೆಟ್ಟರು ಶಾಸಕರಾಗಿದ್ದಾಗ ಮಂತ್ರಿ ಆಗ್ತಾರಂತ ಹೇಳಿದ್ರು ಒಮ್ಮೆ ಪ್ರತಾಪ್ ಚಂದ್ರ ಶೆಟ್ಟಿಗೂ ಇವರಿಗೂ ಇಲೆಕ್ಷನ್ ಆದಾಗ ಒಂದು ಮಾತು ಬಂತು ಈ ಬಾರಿ ನೀವು ಅವರನ್ನು ಸೋಲಿಸಿದ್ರೆ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಮಿನಿಸ್ಟರ್ ಆಗ್ತಾರಂತ ಹೇಳಿದರು ಆದರೆ ಅಲ್ಲಿನ ಜನ ಪ್ರತಾಪ್ ಚಂದ್ರ ಶೆಟ್ಟಿ ಅವರು ಪ್ರಬಲವಾದ ವ್ಯಕ್ತಿ ಅವರು ಪ್ರತಾಪ್ ಚಂದ್ರ ಶೆಟ್ಟಿ ಕೂಡ ವೀಕ್ ಕ್ಯಾಂಡಿಡೇಟ್ ಅವರು ಆವಾಗ ಕಾಂಗ್ರೆಸ್ಸಿನ ಒಂದು ವರ್ಚಸ್ಸು ಇರುವಂಥ ಕ್ಷೇತ್ರ ಅದು ಆ ಕ್ಷೇತ್ರದಲ್ಲಿಯೇ ಹಾಲಾಡಿಯವ್ರಿಗೆ ಗೆದ್ದು ಬಂದರು ಒಂದು ವೇಳೆ ಹಾಲಾಡಿಯವರು ಸೋತು ಪ್ರತಾಪ್ ಚಂದ್ರ ಶೆಟ್ಟರು ಇಲೆಕ್ಟ್ ಆಗಿದ್ರೆ ಪ್ರತಾಪ್ ಚಂದ್ರ ಶೆಟ್ಟರು ಮಿನಿಸ್ಟರ್ ಆಗುವಂತ ಸಾಧ್ಯತೆ ಇತ್ತು ನಾನು ಯಾಕೆ ಕೇಳಿದ್ರೆ ಈ ಅವಕಾಶ ಕುಂದಾಪುರಕ್ಕೂ ತಪ್ಪಿ ಹೋಯ್ತು ಇವತ್ತು ಹಾಲಾಡಿಯವರಿಗೂ ನೀವು ಕೊಡುವುದಿಲ್ಲ ಅಂದ್ರೆ ಕುಂದಾಪುರ ಒಂದು ರೀತಿಯಲ್ಲಿ ದೌರ್ಭಾಗ್ಯವಾದ ಕ್ಷೇತ್ರ ಅಂತ ಕಾಣುತ್ತೆ ಎಲ್ಲ ಕ್ಷೇತ್ರಗಳಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಬೈಂದೂರಿನಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಉಡುಪಿಯಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಕಾಪಿನಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಕಾರ್ಕಳದಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಎಕ್ಸೆಪ್ಟ್ ಕುಂದಾಪುರ ಕುಂದಾಪುರದವರು ಏನ್ ಮಾಡಿದ್ದಾರೆ ಇದು ಪ್ರಶ್ನೆ ಬರುತ್ತೆ ಇವ್ರು ಹೇಳ್ತಾರಲ್ಲ ಬಿಜೆಪಿ ಅವ್ರು ಹೇಳ್ತಾರೆ ಏನ್ ಕೇಳಿದ್ರೆ ನಾವು ಕ್ಷೇತ್ರವಾರು ನಾವು ಆದ್ಯತೆ ಕೊಡ್ತೇವೆ ಎಲ್ಲಿ ಆದ್ಯತೆ ಕೊಡ್ತಾರೆ ಕ್ಷೇತ್ರವಾರ ಆದ್ರೆ ತುಂಬಾ ಹಿಂದುಳಿದಂತ ಅಥವಾ ಯಾವುದೇ ಒಂದು ಪ್ರಾತಿನಿಧ್ಯ ತಕೊಳ್ಳದೇ ಇರುವಂತಹ ಕ್ಷೇತ್ರ ಕುಂದಾಪುರ ಇದೆ ಅಲ್ಲಿ ಕುಂದಾಪುರ ಕೊಡಬಹುದಲ್ಲ ಅದು ಎಲೆಕ್ಷನ್ ನಲ್ಲಿ ಮಾತ್ರ ಬರುವುದು ಬಿಟ್ರೆ ಇಲೆಕ್ಷನ್ ಆದ ನಂತರ ಇವರು ನೋಡುವುದು ಬೇರೆನೆ ಜಾತಿಯಲ್ಲಿದೆ ಅಥವಾ ಯಾರ ಕೃಪಕಟಾಕ್ಷೆ ಯಾರು ತಂದು ಇಲ್ಲಿ ಸುರಿತಾರೆ ಅವ್ರು ಬಿಟ್ರೆ ಮತ್ತೆ ಯಾವುದನ್ನು ಕಾಣುವುದಿಲ್ಲ ಇದು ಅತ್ಯಂತ ದುಃಖದ ಒಂದು ಸಂದರ್ಭ ಅನಿಸುತ್ತೆ ಯಾಕೆ ಕೇಳಿದ್ರೆ ಬಿಜೆಪಿ ಬಗ್ಗೆ ನನಗೂ ಕೂಡ ಒಲವಿದೆ ಖಂಡಿತ ಆದ್ರೆ ಯಾವಾಗ ಈ ರೀತಿಯ ಜಾತಿ ಮಳೆ ಹಾಕುವಂತಹದ್ದು ಅಥವಾ ಈ ರೀತಿಯ ಪ್ರಾಂತ್ಯವಾರ ಮಳೆ ಹಾಕುವಂತ ಇದು ಖಂಡಿತ ಆಗಬಾರ್ದನ್ನುವಂತದ್ದು ಒಬ್ಬ ಮತದಾರನಾಗಿ ನನ್ನ ಅನಿಸಿಕೆ ಕೂಡ ಹಾಗಾದ್ರೆ ಸರ್ ಈಗ ಐದು ಜನರ ಶಾಸಕರನ್ನ ಈಗ ನೋಡಿದ್ರೆ ಜಾಸ್ತಿ ಚಾನ್ಸ್ ಅಂದ್ರೆ ಅವರಿಗೆ ಅಂತ ಯಾಕೆ ಕೇಳಿದ್ರೆ ನಾನು ಸುನೀಲ್ ಕುಮಾರ್ ತಪ್ಪಂತ ಹೇಳ್ತಾ ಇಲ್ಲ ಯಾಕೆ ಕೊಟ್ಟರು ಸಂತೋಷ ಪಡ್ಲೇಬೇಕಾಗತ್ತೆ ಯಾಕೆ ಇವತ್ತಿನ ರಾಜಕೀಯ ಸ್ಥಿತಿಗತಿಯಲ್ಲಿ ಏನೆಲ್ಲ ಆಟ ಆಡಬೇಕು ಅಂತ ಅವ್ರಿಗೆ ಗೊತ್ತಿದೆ ಅದು ಹಾಳಾಡಿದ್ರೆ ಗೊತ್ತಿಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು ಯಾರು ನೋಡ್ಬೇಕು ಯಾವ ವೇದಿಕೆಯಲ್ಲಿ ಅಲಂಕರಿಸಬೇಕು ಅಧಿಕಾರ ಹೇಗೆ ಚಲಾಯಿಸಬೇಕು ಅಥವಾ ಯಾರನ್ನ ಕಾಣಬೇಕಾಗತ್ತೆ ಅದೆಲ್ಲವೂ ಟ್ಯಾಕ್ ಅದು ಯಾಕಂದ್ರೆ ಅದು ಅಂತ ಗೊತ್ತಿಲ್ಲ ಅಂತ ಹೇಳಿದ್ರೆ ಇವತ್ತಿನ ರಾಜಕೀಯದಲ್ಲಿ ನಾನು ಹೆಡ್ ಇವತ್ತು ಶ್ರೀನಿವಾಸ ಈ ಅರ್ಥದಲ್ಲಿ ಶ್ರೀನಿವಾಸ ಬುದ್ಧಿ ಬುದ್ಧಿವಂತಂದು ಏನು ಬಂದ ಅವಕಾಶವನ್ನು ಬಳಸಿಕೊಳ್ಳುವುದು ಅವಕಾಶವನ್ನು ಬಳಸಿಕೊಳ್ಳುವುದರಲ್ಲಿ ಇದೆಲ್ಲ ಟ್ಯಾಕ್ಫುಲ್ ಆಗಿ ಇರಬೇಕಾಗುತ್ತೆ ಉದಾಹರಣೆಗೆ ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೇನೆ ನಾನು ಒಬ್ಬ ಮೇಸ್ಟ್ ಆಗಿ ಕ್ಲಾಸ್ ನಲ್ಲಿ ಇರ್ತೇನೆ ಕ್ಲಾಸ್ ನಲ್ಲಿ ಮೂರು ವರ್ಗದ ವಿದ್ಯಾರ್ಥಿಗಳು ಇರ್ತಾರೆ ನಮಗೆ ಒಂದು ಫ್ರಂಟ್ ಬೆಂಚ್ ಅಲ್ಲಿ ಕುತ್ಕೊಳ್ತಾರೆ ಆ ಫ್ರಂಟ್ ಬೆಂಚ್ ವಿದ್ಯಾರ್ಥಿಗಳು ನಿಮ್ಮ ಹಾಗಿರ್ತಾರೆ ಬುದ್ಧಿವಂತ ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಅವರ ಬಗ್ಗೆ ನಮಗೆ ಜಾಸ್ತಿ ನಿಗಾ ಇನ್ನೊಂದು ಮೇಸ್ಟಿಗೆ ಕಂಡಿರುವಂತಹ ಹಿಂದೆ ಇನ್ನ ವಿದ್ಯಾರ್ಥಿಗಳು ಅವ್ರು ಯಾವಾಗಲೂ ಅವ್ರ ನಮಗೆ ಗಮನ ಇರುತ್ತೆ ಯಾಕೆ ಯಾವತ್ತು ಗಲಾಟೆ ಮಾಡ್ತಾರೋ ಅಂತ ಅಲ್ವಾ ಅವರನ್ನು ಸ್ವಲ್ಪ ತಣಿಸ್ಲಿಕ್ಕೆ ನೋಡ್ತೇವೆ ನಾವು ಮಧ್ಯದಲ್ಲಿ ಕುತ್ಕೊಂಡಿರ್ತಾರಲ್ಲ ಅವರ ಬಗ್ಗೆ ಗಮನ ಕೊಡಲ್ಲ ಇವತ್ತು ನಾನು ಹೇಳ್ತೇನೆ ಅವರ ಸ್ಥಿತಿ ಏನಾಗಿದೆ ಕೇಳಿದ್ರೆ ಅವ್ರು ಹಿಂದೂ ಕುತ್ಕೊಳ್ಳಿಲ್ಲ ಒಂದು ಕುತ್ಕೊಳ್ಳಿಲ್ಲ ಮಧ್ಯದಲ್ಲಿ ಕುತ್ಕೊಂಡಿದ್ದಾರೆ ಪ್ರಾಮಾಣಿಕ ವ್ಯಕ್ತಿ ಶಿಸ್ತಿನ ವ್ಯಕ್ತಿ ಎಲ್ಲ ಹೌದು ಆದ್ರೆ ಮೇಸ್ಟ್ ಆದವನು ಅದನ್ನು ಗುರುತಿಸಬೇಕು ಬೇಡವಾ ಅಲ್ವಾ ಮೇಸ್ಟ್ ಆದವನು ಒಬ್ಬ ವ್ಯಕ್ತಿ ಮಧ್ಯ ಕೂತಿದ್ದಾನೆ ಅಂತ ಹೇಳಿ ಗುರುತಿಸಬೇಕು ಬೇಡ ಆ ಕೆಲಸವನ್ನು ಇವತ್ತು ಬಿಜೆಪಿ ಹೈಕಮಾಂಡ್ ಇರಬಹುದು ಲೋಕಮಾಂಡ್ ಇರಬಹುದು ಗುರುತಿಸಬೇಕಂತ ಸ್ಟೂಡೆಂಟ್ಸ್ ಖಂಡಿತ ಶ್ರೀನಿವಾಸ ಗೊತ್ತೇ ಇಲ್ಲ ಈಗ ಹೈಕಮಾಂಡಿಗೂ ಗೊತ್ತಿಲ್ಲ ಸತ್ಯ ಹೇಳ್ಬೇಕಾದ್ರೆ ಹಾಲಾಡಿ ಅವರಿದ್ದರೆ ಕೇಳಿದ್ರೆ ಮೋದಿಗೂ ಗೊತ್ತಿಲ್ಲ ಅಮಿತ್ ಶಾ ಗೊತ್ತಿಲ್ಲ ಯಡಿಯೂರಪ್ಪನೇ ಗೊತ್ತಿಲ್ಲ ಇರ್ಬೋದು ಸ್ವಲ್ಪ ಅದು ಬಿಟ್ಟರೆ ಮೇಲ್ನವರಿಗೆ ಗೊತ್ತೇ ಇಲ್ಲ ಇವರು ಯಾಕೆ ಇವ್ರು ಕಾಣಿಸ್ಕೊಳ್ಳೋದೇ ಇಲ್ಲ ಇವರು ಅಲ್ಲ ಸರ್ ಇಷ್ಟು ವರ್ಷ ರಾಜಕೀಯದಲ್ಲಿ ಇದ್ರಲ್ಲ ಅದು ಅವರ ವೀಕ್ನೆಸ್ ಅಥವಾ ಅವ್ರ ಗುಣವೂ ಗೊತ್ತಿಲ್ಲ ನೆಲದ ಗುಣವೂ ಇರಬಹುದು ಅದು ಕುಂದಾಪುರದವ್ರದ್ದು ಒಂದು ನೆಲದ ಗುಣ ಹೌದು ನಾವಾಗಿ ಹೋಗಿ ಬಿದ್ದು ಬಿದ್ದು ನಮ್ಮನ್ನು ಯಾರಂತ ಹೇಳ್ಕೊಳ್ಳೋರಲ್ಲ ನಮ್ಮ ಏನಿದೆ ನಮ್ಗೆ ಗೊತ್ತಿದೆ ಅವರ ಸರಳತೆ ಏನಿದೆ ಜನ ಗೊತ್ತಿದೆ ಅಳತೆ ಮಾಡಿದ್ದಾರೆ ಪ್ರಾಮಾಣಿಕತನ ಇದೆ ಅವ್ರು ಒಂದಂತ ಹೇಳಿದರೆ ಗೆದ್ದ ಮೇಲೆ ಅವನು ನನ್ನ ಬಿಜೆಪಿ ಪಕ್ಷದವನು ಅವನ ಕಾಂಗ್ರೆಸ್ ಕಾರ್ಯಕರ್ತ ಅಂತಿಲ್ಲ ಎಲ್ಲರೂ ಸಮಾನವಾಗಿ ನೋಡ್ಕೊಳ್ತಾರೆ ನಿಮ್ಗೆ ಗೊತ್ತಿದೆ ಹಲಾಡಿಯವರು ಬಂದ ನಂತರ ಎಲ್ಲಿಯೂ ಕೂಡ ಕುಂದಾಪುರದಲ್ಲಿ ಕೋಮು ಸಂಘರ್ಷ ಆಗಿಲ್ಲ ಯಾಕೆ ಕೇಳಿದೆ ಎಲ್ಲ ಜಾತಿ ಅವ್ರು ಇವತ್ತು ಹೇಳಿದ್ದೇನೆ ನಾನು ಬಂಟು ಜಾತಿ ಇರಬಹುದು ಹುಟ್ಟುವಾಗ ಬಂಟಾಗಿ ಹುಟ್ಟುಕೊಂಡಿರ್ಬೋದು ಆದರೆ ಬಂಟರೇ ನನ್ನನ್ನು ಆಯ್ಕೆ ಮಾಡಿದ್ದಲ್ಲ ಅಂತ ಹೇಳಿದರು ಎಲ್ಲ ಜಾತಿಯವರು ಇದ್ದಾರೆ ಅಂದರೆ ಅವ್ರು ಒಂದು ಖಾರವಾಗಿ ಹೇಳಿದ್ರು ತುಂಬ ದೊಡ್ಡ ಒಳ್ಳೆ ದೊಡ್ಡ ಮೆಸೇಜ್ ಇವತ್ತು ಕೊಟ್ಟರು ನೀವೆಲ್ಲ ಜಾತಿ ಹಿಡ್ಕೊಂಡು ಬರ್ತಿರಲ್ಲ ನೀವು ಜಾತಿಗೆ ಸೀಮಿತಪಟ್ಟ ಪಟ್ಟ ಮಂತ್ರಿಗಳಾಗ್ತಾರೆ ಬಿಟ್ರೆ ಒಂದು ನಾಡಿನ ಮಂತ್ರಿಗಳಾಗಲಿಕ್ಕೆ ಸಾಧ್ಯನೇ ನೀವು ಇದು ಕಾರವಾದ ಮಾತು ಯಾಕೆ ಕೇಳಿದ್ರೆ ಪ್ರತಿಯೊಬ್ಬ ಮಂತ್ರಿಯೂ ಕೂಡ ಇವತ್ತು ಮುಟ್ಟಿ ಆಲೋಚನೆ ಮಾಡಬೇಕಾದಂತ ಮಾತು ಹೇಳಿದರು ನಾನು ಯಾಕೆ ಕೇಳಿದ್ರೆ ಇಂಥ ಶಾಸಕರನ್ನು ಇಂಥ ಒಂದು ರಾಜಕೀಯವನ್ನು ಬಳಸಬೇಕಾಗತ್ತೆ ಯಾಕೆ ಎಲ್ಲಿ ಒಂದೆರಡು ಬರ್ತದೆ ಅದನ್ನು ನಾವು ಅಲ್ಲಿ ಕರ್ಬ್ ಮಾಡಬಾರ್ದು ಇಂಥ ಗುಣ ಜಾಸ್ತಿ ಬರಬೇಕಾಗತ್ತೆ ರಾಜಕಾರಣ ಖಂಡಿತ ಇವತ್ತು ರಘುಪತಿ ಭಟ್ರ ಇರ್ಬೋದು ಖಂಡಿತವಾಗಿ ಅವರು ಬ್ರಾಹ್ಮಣ ಕಮ್ಯುನಿಟಿ ಇರಬಹುದು ಎಲ್ಲ ಜಾತಿಯನ್ನು ಸಮಾನವಾಗಿ ತೆಗೆದುಕೊಳ್ಳುವಂತ ಆದ ಕಾರಣ ಅವರು ಆಗಿ ಬರ್ಲಿಕ್ಕೆ ಸಾಧ್ಯ ಆಯ್ತು ಬರೆಯೊಂದು ಇದು ಎಸ್ಪೆಷಲಿ ನಾನು ಹೇಳ್ತೇನೆ ದಕ್ಷಿಣ ಕನ್ನಡ ಅಥವಾ ಉಡುಪಿ ಇರ್ಬೋದು ಉಡುಪಿಯಲ್ಲಿ ಉಡುಪಿ ಎಲ್ಲ ಶಾಸಕರು ಕೂಡ ಜಾತಿಯನ್ನು ಹಿಡ್ಕೊಂಡು ಬಂದವರು ಯಾರೂ ಇಲ್ಲ ಇವತ್ತು ಲಾಲಾಜಿ ಇರ್ಬೋದು ಸುನೀಲ್ ಇರ್ಬೋದು ಅಥವಾ ಯಾರೇ ಇರ್ಬೋದು ಜಾತಿಯ ಲಾಬಿಯಿಂದ ಬಂದವರಲ್ಲ ಜಾತಿ ಹಿಡ್ಕೊಂಡು ಮಿಂತ್ರಗೇರಿ ಕೇಳಲಿಕ್ಕೆ ಆಗುದಿಲ್ಲ ಕೇಳಿದ್ರೆ ಇವರ ಸಾಮರ್ಥ್ಯವನ್ನು ಇಟ್ಕೊಂಡು ಕೇಳಬೇಕಾಗತ್ತೆ ಪ್ರತಿಭೆಯನ್ನು ಇಟ್ಕೊಂಡು ಕೇಳಬೇಕಾದಂಥ ಒಂದು ವಾತಾವರಣ ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಇದೆ ಆದರೆ ಬೇರೆ ಜಿಲ್ಲೆಗಳಲ್ಲಿ ಇದು ಇಲ್ಲ ನಿಮ್ಗೆ ಸಣ್ಣ ಉದಾಹರಣೆ ಕೊಡ್ತೇನೆ ಏನು ಕೇಳಿದರೆ ಕೇವಲ ಎರಡು ಟರ್ಮ್ ಒಬ್ಬ ಶಾಸಕರಾಗಿದ್ದವರು ಅರವಿಂದ ಬೆಲ್ಲದ ಅಂತ ನಿಮ್ಗೆ ಕೇಳಿದಿರಿ ಅದು ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಪೂರ್ವ ಪೂರ್ವ ವಿಭಾಗದ ಶಾಸಕರವರು ಅವರು ಹೈಕಮಾಂಡಿನ ಇದಕ್ಕೆ ಅದು ಒಲವಿಗೆ ಪಾತ್ರ ಆಗ್ತಾರೆ ಅವರನ್ನೇ ಮುಖ್ಯಮಂತ್ರಿ ಮಾಡಲಿಕ್ಕೆ ಕೊಡ್ತಾರೆ ಒಬ್ಬ ಮಂತ್ರಿ ಆಗದಿದ್ದಂಥ ಕೇವಲ ಎರಡು ವರ್ಷ ಶಾಸಕರ ಎರಡು ಟರ್ಮ್ ಶಾಸಕರಾಗಿರೋವರನ್ನೇ ಮುಖ್ಯಮಂತ್ರಿ ಮಾಡಲಿಕ್ಕೆ ಹೋಗ್ತಾರೆ ಇಲ್ಲಿ ಐದು ನಾಲ್ಕು ಐದು ಮೂರು ವರ್ಷ ಶಾಸಕರಾಗಿದ್ದವನು ಮಂತ್ರಿ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೀರ ಅಂತ ಹೇಳಿದರೆ ನಾನು ನಮ್ಮ ಶಾಸಕರನ್ನು ಕೇಳ್ತೀರಿ ನೀವೇನು ಮಾಡಿದ್ದೀರಿ ಅಂತ ಅವ್ರು ಹೇಳ್ತಾರೆ ಯಾರು ಯಾರು ನಮ್ಮ ಅರವಿಂದ ಬೆಲ್ಲ ಒಬ್ಬ ನೀಲಿ ಕಣ್ಣಿನ ಹುಡುಗ ಅಂತೆ ನನಗೆ ಆಶ್ಚರ್ಯ ಆಯ್ತು ಇವ್ರದಲ್ಲಿ ಏನು ಕೆಂಪು ಕಣ್ಣ ಅಂತ ಅಂದ್ರೆ ನೀಲಿ ಕಣ್ಣಿನ ಹುಡುಗ ಹೈಕಮಾಂಡ್ ಅನ್ನು ಅಟ್ರಾಕ್ಟ್ ಮಾಡಿದ್ರಂತೆ ಇವ್ರ ಕಣ್ಣು ಯಾವ ಕಡೆ ಹೋಯ್ತ ಹಾಗಾದ್ರೆ ನಾನು ಯಾಕೆ ಕೇಳಿದ್ರೆ ನಾವು ಒಬ್ಬ ಮತದಾರನಾಗಿ ನಮ್ಮ ಶಾಸಕನ ಕೇಳ್ತೇನೆ ನಿಮ್ಗೆ ನೀಲಿ ಕಣ್ಣಿ ಇಲ್ವಾ ಅಂತ ಅಂದ್ರೆ ಇದು ಈ ಹಾಗೆ ಸರ್ ನಮ್ಮ ರಘುಪತಿ ಭಟ್ ಅವರು ನಮ್ಮ ಉಡುಪಿಯ ಶಾಸಕರಾಗಿರೋ ಅವ್ರ ಬಗ್ಗೆ ಮಾತಾಡೋದಾದ್ರೆ ಅವರು ಹೆಚ್ಚಾಗಿ ಏನು ಸಿಎಂ ನಮ್ಮ ಈಗ ಬಸವರಾಜ ಬೊಮ್ಮಾಯಿ ಅವರು ಇದ್ರು ಆಪ್ತ ವಲಯದಲ್ಲಿ ಜಾಸ್ತಿಯಾಗಿ ಗುರುತಿಸ್ಕೊಂಡು ಅವರು ಎಲ್ಲ ಒಂದು ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದಾ ಸಚಿವ ಸ್ಥಾನ ಸಿಗ್ಲಿಕ್ಕೆ ಖಂಡಿತ ಯಾಕಂದ್ರೆ ನೀವು ಹೇಳಿದಾಗೆ ಮೂಲತಃ ಒಂದು ಇನ್ನೊಂದು ನಾನು ಕ್ವಶನ್ ಕೇಳಬೇಕಾಗತ್ತೆ ರಘುಪತಿ ಭಟ್ರಿಗೆ ಆಸಕ್ತಿ ಇದೆಯಾ ಅನ್ನೋದು ಮುಖ್ಯ ಆಸಕ್ತಿ ಇದೆ ಆಸಕ್ತಿ ಇಲ್ಲ ಅಂತ ಅರ್ಥ ಅಲ್ಲ ಆಸಕ್ತಿ ಇಲ್ಲ ಅಂತ ಅರ್ಥ ಅಲ್ಲ ಆದರೆ ಈ ಸಂದರ್ಭದಲ್ಲಿ ಉಳಿದ ನಾಲ್ ಮೂರು ಮಂದಿ ಅಥವಾ ಇಬ್ಬರು ಉದಾಹರಣೆಗೆ ಶ್ರೀನಿವಾಸ ಒಂದು ಕಡೆ ಇಟ್ಕೊಂಡು ಸಿ ಸುನೀಲ್ ಕುಮಾರ್ನವನ್ನ ಇಟ್ಕೊಂಡು ಅಷ್ಟು ಸುದೀರ್ಘ ಕಾಲ ಶಾಸಕರಾಗಿದ್ದವನ್ನ ಇಟ್ಕೊಂಡು ನಾನು ಕೇವಲ ಎರಡು ವರ್ಷ ಆದವನು ಆಗಬಹುದು ಆಗಿದ್ದರೆ ಸರಿಯ ನ್ಯಾಯ ಎನ್ನುವ ಒಂದು ಪ್ರಶ್ನೆ ಅವನು ಕಾಡ್ತಾ ಇರ್ತದೆ ಆದರೆ ನೀವು ಹೇಳಿದಾಗೆ ಅವರು ರಘುಪತಿ ಭಟ್ರು ಮಾಡಿದ ಕೆಲಸ ಇರ್ಬೋದು ಅಥವಾ ಅವರ ಅಪ್ತ ವಲಯ ಇರ್ಬೋದು ನೀವು ಹೇಳಿದಾಗೆ ಮುಖ್ಯಮಂತ್ರಿಗಳ ಜೊತೆ ಅವರಿಗೆ ಇರುವಂಥ ನಿಕಟ ಸಂಬಂಧ ಇವತ್ತಿನ ಮುಖ್ಯಮಂತ್ರಿಗಳು ಅಂದರೆ ಅವರು ಇಲ್ಲಿ ಉಸ್ತುವಾರಿ ಸಚಿವರಾಗಿದ್ದರು ಅವರು ಯಾವಾಗಲೂ ಉಡುಪಿ ಬರ್ತಾ ಇದ್ದರು ರಘುಪತಿ ಭಟ್ರ ಜೊತೆನೇ ಇರ್ತಾಯಿದ್ರು ಅಂದರೆ ಅಷ್ಟು ಮಟ್ಟಿಗೆ ಅವರು ಸಲೀಸಾಗಿ ಮಾತಾಡ್ಕೊಂಡು ಇದ್ದವರು ಅದು ಬೇರೆ ಅದು ಸಂಬಂಧಗಳು ಬೇರೆ ಇಲ್ಲಿ ಮಂತ್ರಿಗಿರಿ ಬೇಕನ್ನುವಾಗ ಮಾಡಲಿಕ್ಕೆ ಅವಕಾಶ ಇತ್ತು ಇವರಿಗೆ ಇವರು ಎಲ್ಲ ಥರದ ಏನು ಟ್ಯಾಕ್ಟಿಕ್ಸನ್ನು ಯೂಸ್ ಮಾಡಿ ಆಗಬಹುದು ಆದರೆ ನಾನು ಆಗುವುದು ಸರಿಯಾ ಎನ್ನುವ ಒಂದು ಪ್ರಶ್ನೆ ಒಳಗೆ ಕಾಡ್ತಾ ಇದೆ ಅಂದರೆ ಇನ್ನೂ ಕೂಡ ಅವರು ರಿಎಲೆಕ್ಟ್ ಆಗಿ ಬರಬಹುದು ಮತ್ತೆ ಅವರಿಗೆ ಭವಿಷ್ಯ ಇದೆ ಮಾತ್ರ ಅಲ್ಲ ಈಗ ನಿಮಗೆ ಗೊತ್ತಿದ್ದರೆ ಉಗತಿ ಭಟ್ರು ಕೂಡ ಶಾಸನ ಸಭೆ ಒಳಗೆ ಹಿಂದೆ ಸದನದ ಭರವಸೆ ಸಮಿತಿ ಅಧ್ಯಕ್ಷರಾಗಿದ್ದು ಅಶ್ಯೂರೆನ್ಸ್ ಕಮಿಟಿಯ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇರುವವರು ರಾಜಕೀಯ ವಲಯದಲ್ಲಿ ಎಲ್ಲರೂ ಗುರುತಿಸ್ಕೊಂಡವರು ಎಲ್ಲ ಥರದಲ್ಲಿ ಗುರುತಿಸ್ಕೊಂಡವರು ಸಮರ್ಥವಾಗಿ ಒಂದು ಅಧಿಕಾರ ಕೊಟ್ಟ ಚಲಾಯಿಸಲಿಕ್ಕೂ ಸಾಧ್ಯ ಇರುವಂಥ ಒಬ್ಬ ವ್ಯಕ್ತಿ ಆದರೆ ಅವರು ತಾನಾಗಿ ಹೋಗಿ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಅವರು ಇವರಿಗೆ ಕೊಡಿ ಅಂತ ಹೇಳಲಿಕ್ಕೂ ಸಾಧ್ಯ ಇಲ್ಲ ಯಾಕೆ ಕೇಳಿದ್ರೆ ಆಲ್ರೆಡಿ ಇರುವಂಥ ಇಬ್ಬರಲ್ಲಿ ಒಂದು ರೀತಿಯ ಕೊಡಬೇಕಾದ ಅನಿವಾರ್ಯತೆ ಇದೆ ಅಲ್ವಾ ಉಡುಪಿಯಲ್ಲಿರುವಂಥ ಐದರಲ್ಲಿ ಇಬ್ಬರಿಗೆ ಕೊಡಬೇಕಾದ ಅನಿವಾರ್ಯತೆ ಇರುವಾಗ ರಘುಪತಿ ಭಟ್ರು ಕೇಳದೆ ಇರುವಾಗ ಅವರಿಗೆ ತಂದು ಕೊಡುವುದು ಸರಿಯಲ್ಲ ಇವಾಗ ಇವರು ಕೂಡ ಹೋಗಿ ಕೇಳುವುದು ಕೂಡ ಇಲ್ಲ ಮನಸ್ಸು ಅವರು ಒಪ್ಪಲಿಕ್ಕಿಲ್ಲ ಇಂಥ ಸ್ಥಿತಿಯಲ್ಲಿ ರಘುಪತಿ ಭಟ್ರಿದ್ದಾರೆ ಇದ್ದಾರೆ ರಘುಪತಿ ಭಟ್ರು ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ ಅದರಲ್ಲಿ ಡೌಟ್ ಇಲ್ಲ ಕೃಷಿ ಸಚಿವರೇ ಮಾಡ್ಬೋದು ಇವತ್ತು ಇತ್ತೀಚೆಗೆ ಅವರು ಅಡುಭೂಮಿಗಳ ಬಗ್ಗೆ ಮಾಡಿದ ಕೆಲಸ ಇರ್ಬೋದು ಅಥವಾ ಇವನ್ನು ಧಾರ್ಮಿಕ ಸಚಿವ ಕೊಟ್ಟರು ಕೂಡ ಮಾಡ್ಬೋದು ಬೇರೆ ಯಾವ ಖಾತೆ ಕೊಟ್ಟರು ಇವತ್ತು ಕೊಟ್ಟರು ಮಾಡ್ಬೋದು ಯಾವುದು ಮಾಡ್ಬೋದು ಮಾಡುವುದಿಲ್ಲ ಅಂತಲ್ಲ ಅವ್ರ ಎಲ್ಲ ಯೋಗ್ಯತೆ ಇದೆ ಸಾಮರ್ಥ್ಯ ಇದೆ ಆದರೆ ಆಗುವುದು ಸರಿ ಅನ್ನೋ ಪ್ರಶ್ನೆ ಅವ್ರು ಕಾಡ್ತಾ ಇದೆ ಒಳಗಷ್ಟೇ ಖಂಡಿತವಾಗಿ ಹಾಗೆ ವೇಳೆ ಈಗ ಐದು ಜನರಲ್ಲಿ ಸಚಿವ ಸ್ಥಾನ ಸಿಕ್ಕಿತ್ತೆ ಅಂತ ಭಾವಿಸಿದ್ರೆ ನಮ್ಮ ಉಡುಪಿ ಅಭಿವೃದ್ಧಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಎಷ್ಟು ಸಹಾಯಕವಾಗುತ್ತೆ ಅಂತ ಖಂಡಿತ ಉಸ್ತುವಾರಿ ಬಗ್ಗೆ ಮತ್ತೆ ಮಾತಾಡೋಣ ನೀವು ಹೇಳಿದಾಗೆ ಒಂದು ಯಾವುದೇ ಜಿಲ್ಲೆ ಇರಬಹುದು ಮಂತ್ರಿ ಪದವಿಯಲ್ಲಿ ಬೇಕಾಗತ್ತೆ ಯಾಕೆ ಕೇಳಿದ್ರೆ ಅದು ಜಿಲ್ಲೆಯ ಒಂದು ಘನತೆ ಅದು ಗೌರವ ಅದು ಆದ ತಕ್ಷಣ ರಾತ್ರಿ ಬೆಳಗಾಗುವುದಿಲ್ಲ ಇಲ್ಲಿ ಇಲ್ಲ ಬೆಳಗು ರಾತ್ರಿಯೂ ಆಗೋದಿಲ್ಲ ಅದು ಬೇರೆ ಯಾಕೆ ಕೇಳಿದ್ರೆ ನಾವು ಹಿಂದೆ ಕಳೆದ ಎರಡು ಎರಡು ವರ್ಷದಲ್ಲಿ ಮಂತ್ರಿಗಳು ಇಲ್ಲದೆ ನಾವು ಕಳ್ಕೊಂಡಿದ್ದೇವೆ ಅಭಿವೃದ್ಧಿ ಆಗಲಿಲ್ಲೋ ಆಗಿದೆ ಆದರೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಒಂದು ಸ್ಥೈರ್ಯ ಬರುತ್ತೆ ರಾಜಕೀಯವಾಗಿ ಒಂದು ನೈತಿಕತೆ ಇದೆ ಐದು ಶಾಸಕರು ನಮ್ಮ ಕ್ಷೇತ್ರದಿಂದ ಪಿಯಿಂದ ಬಂದಿದ್ದಾರೆ ನಮ್ಮ ಸಚಿವರು ಇದ್ದಾರೆ ಅಂತ ಹೇಳ್ಕೊಳ್ಬೋದು ಇದಾಗಲೇ ಐದು ಹೋಗಿದ್ದಾರೆ ಯಾರೂ ಇಲ್ಲ ಅಂತ ಹೇಳಿದರೆ ಎಲ್ಲೋ ರೀತಿ ಮತದಾರಿಗೂ ಕೂಡ ಒಂದು ರೀತಿಯ ಪ್ರಶ್ನೆ ಒಳಗೆ ಕಾಡ್ತಾ ಇರ್ತದೆ ನಮ್ಮ ಸ್ಥಿತಿ ಇರುವಂಥ ಹಾಗಂತ ಅಭಿವೃದ್ಧಿ ನೀವು ಕೂಡ ಯಾಕೆ ಹೇಳಿದ್ರೆ ನಮ್ಗೆ ಏನಾದರೂ ಬೆಂಗಳೂರಿನ ಕೆಲಸ ಆಗಬೇಕು ಅಥವಾ ನಮ್ಮ ಕ್ಷೇತ್ರದ ಸಮಸ್ಯೆಗಳಿರ್ಬೋದು ಅದನ್ನು ಅಲ್ಲಿ ಹೋಗಿ ರೆಪ್ರೆಸೆಂಟ್ ಮಾಡ್ಕಲಿ ಇರ್ಬೋದು ಅಥವಾ ಇಲ್ಲಿನವರೇ ಆದರೆ ಇಲ್ಲಿ ಮತ್ತೆ ಉಸ್ತುವಾರಿ ಸಚಿವರಾಗಲಿಕ್ಕೂ ಕೂಡ ಸಾಧ್ಯತೆ ಇರುತ್ತೆ ಕೊಡಲೇಬೇಕಂತೆಲ್ಲ ಕೊಡಬಹುದು ಹಾಗೆ ಎಲ್ಲೊಂದು ರೀತಿಯಲ್ಲಿ ನಮ್ಮನ್ನು ಕಾಡುತ್ತಿರುವಂಥ ಉಡುಪಿ ಜಿಲ್ಲೆಯನ್ನು ಕಾಡ್ತಿರುವಂಥ ಹತ್ತು ಹಲವು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಸೊ ದೃಷ್ಟಿಯಿಂದ ಕ್ಷೇತ್ರಕ್ಕೆ ಅಥವಾ ಇಡೀ ಜಿಲ್ಲೆಗೆ ಒಬ್ಬ ಸಚಿವನಾಗುವುದು ಉತ್ತಮ ಅಂತ ನನ್ನ ಕಾಣುತ್ತೆ ಖಂಡಿತವಾಗಿ ಹಾಗೆ ಈಗ ನಾನು ಈಗ ಜಿಲ್ಲಾ ಉಸ್ತುವಾರಿ ಸಚಿವ ಈ ಈಗ ಇದ್ರ ಬಗ್ಗೆ ನಾನು ಮಾತಾಡ್ತೆ ಯಾಕೆ ಸರ್ ಈಗ ಉಡುಪಿ ಜಿಲ್ಲೆಗೆ ಉಡುಪಿಯವರೇ ಯಾಕೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಬೇಕು ಅನ್ನುವಂಥದ್ದು ಕ್ವಶನ್ ಯಾಕೆ ಅಂತ ನೀವು ಹೇಳಿ ಒಂದು ಉಡುಪಿಗೆ ಉಡುಪಿಯವರು ಯಾಕೆ ಬೇಕು ಹೇಳಿದರೆ ಎರಡು ಮೂರು ಕಾರಣಗಳಿದೆ ಅದಕ್ಕೆ ಬಲವಾದ ಒಂದು ಕಾರಣ ಅಂತ ಹೇಳಿದರೆ ಉಡುಪಿಯವರು ಉಡುಪಿಗೆ ಉಸ್ತುವಾರಿ ಆದರೆ ಅವರಿಗೆ ಕ್ಷೇತ್ರ ಎಲ್ಲ ಐದು ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಸರಿಯಾಗಿ ಅರಿವು ಇರ್ತದೆ ಇರಬೇಕು ಇರ್ತದಲ್ಲ ಇರಬೇಕು ಮಾತ್ರ ಅಲ್ಲ ನಾವು ಬೇಕಾದ ಸಮಸ್ಯೆಗಳಿಗೆ ಆಗುತ್ತೆ ಉಸ್ತುವಾರಿ ಅಂತ ತಕ್ಷಣ ಯಾರೋ ಒಬ್ಬ ಈಗ ಗೃಹ ಖಾತೆ ಎಲ್ಲ ಅಷ್ಟು ಟೈಮ್ ಒಬ್ಬಮ್ಮಾಯಿಯವರು ಇಲ್ಲಿದ್ದು ಅದು ಮತ್ತೆ ಹೇಳ್ತೇನೆ ಇದ್ದಾಗ ಅವರಿಗೆ ಬರೀ ಉಸ್ತುವಾರಿ ಅಂತ ಹೇಳಿದಾಗ ಎಲ್ಲ ಡಿಪಾರ್ಟ್ಮೆಂಟ್ಗಳು ಅವ್ರ ಅಡಿಯಲ್ಲಿ ಬರುತ್ತೆ ಶಿಕ್ಷಣ ಬರುತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ಬೋದು ರೆವಿನ್ಯೂ ಬರ್ಬೋದು ಆರೋಗ್ಯ ಬರ್ಬೋದು ಎಲ್ಲ ಎ ಟು ಝಡ್ ಅವರ ಒಂದು ಪರವಿನಲ್ಲಿ ಗಿರು ಡಿಕ್ಷನ್ಸ್ಗಳು ಬರುತ್ತೆ ಆಗ ಅದರ ಬಗ್ಗೆ ಅವರಿಗೆ ಅರಿವು ಇರಬೇಕು ಕೂಡಲೇ ಸ್ಪಂದಿಸ್ಲಿಕ್ಕಾಗುತ್ತೆ ಜಿಲ್ಲಾಡಳಿತಕ್ಕೆ ಸೂಚಿಸ್ಬೋದು ಅಥವಾ ನೇರವಾಗಿ ಮುಖ್ಯಮಂತ್ರಿಗಳ ಜೊತೆ ಸಮಸ್ಯೆಗಳು ಆಗುತ್ತೆ ಸೊ ಈ ದೃಷ್ಟಿಯಿಂದ ಉಸ್ತುವಾರಿ ಕಲ್ಪನೆ ಬಂದಿದ್ದೆ ಹಾಗೇನೆ ಉಸ್ತುವಾರಿ ಬಂದದ್ದು ಯಾಕೆ ಕೇಳಿದ್ರೆ ಬಂದ ಅಷ್ಟೇ ಸ್ಥಳೀಯವಾದ ಸಮಸ್ಯೆಗಳು ಸ್ಥಳೀಯವಾಗಿ ಪೂರ್ತಿ ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸ್ಲಿಕ್ಕಾಗತ್ತೆ ಅಥವಾ ಸಮಸ್ಯೆಯನ್ನು ಆಗುತ್ತೆ ದೃಷ್ಟಿಯಿಂದ ಉಸ್ತುವಾರಿ ಕಾನ್ಸೆಪ್ಟ್ ಬಂದಿದ್ದು ಆದ ಕಾರಣ ಹಿಂದೆ ಇಲ್ಲಿ ಉಸ್ತುವಾರಿ ಆಗಿದ್ದವರು ಹೊರ ಜಿಲ್ಲೆಯವರಿದ್ರು ನಿಮ್ಗೆ ಗೊತ್ತುಂಟು ಬೊಮ್ಮಾಯಿಯವರಿದ್ರು ಹುಬ್ಬಳ್ಳಿಯಿಂದ ಬಂದು ಇಲ್ಲಿ ಮಾಡ್ಬೇಕಿತ್ತು ಅವರಿಗೆ ಎಲ್ಲ ಕಾರ್ಯಕ್ರಮ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ನೀವು ಹೇಳಿದಾಗೆ ಆನ್ಲೈನ್ ನಲ್ಲಿ ಮಾತಾಡ್ಬೇಕಿತ್ತು ಅಲ್ವಾ ಆಫ್ಲೈನ್ ನಲ್ಲಿ ಆಗೋದಿಲ್ಲ ಆಗುವುದಿಲ್ಲ ಮಾತ್ರ ಒಬ್ಬ ಗೃಹ ಸಚಿವರಾಗಿ ಅವ್ರದ್ದು ಜಿಲ್ಲೆಯವರು ಅಲ್ಲೇ ಇದು ಅವ್ರ ಜಿಲ್ಲೆನೇ ಅಲ್ಲ ಆದ ಕಾರಣ ಎಲ್ಲೋ ಬಂದು ಇವರೆಲ್ಲ ಮಾಡಿ ಇಟ್ಟಂತ ಕಾರ್ಯಕ್ರಮ ನೋಡಿ ಉದ್ಘಾಟನೆ ಮಾಡಿ ಸ್ವಲ್ಪ ಭರವಸೆ ಕೊಟ್ಟು ಹೋಗ್ಬೇಕಿತ್ತು ಬಿಟ್ಟರೆ ಇಲ್ಲೇ ಕೂತು ಯಾವುದನ್ನು ಇತ್ಯರ್ಥ ಮಾಡಲಿಕ್ಕೆ ಸಮಯವೂ ಸಾಧ್ಯ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಹೇಳದಾಗೆ ಜಿಲ್ಲೆಯವರೇ ಜಿಲ್ಲೆಗೆ ಉಸ್ತುವಾರಿ ಆಗಿ ಬಂದ್ರೆ ಇದೆಲ್ಲೂ ಕೂಡ ಸುಲಭ ಸಾಧ್ಯ ಆಗುತ್ತೆ ಅಂತ ನನಗೆ ಕಾಣುತ್ತೆ ಆಗ್ಬಹುದು ಉದಾಹರಣೆಗೆ ಇಲ್ಲಿ ಪೂಜಾರಿ ಅವರು ಈ ಕ್ಷೇತ್ರಕ್ಕೆ ಹತ್ತಿರದವರು ಹಾಗಂತ ಶ್ರೀನಿವಾಸ ಪೂಜಾರಿ ಎಮ್ ಎಲ್ ಸಿ ಆದ ಕಾರಣ ಅವರು ಮಂಗಳೂರಿಗೆ ಸಂಬಂಧಪಟ್ಟವರು ಎಂ ಎಲ್ ಸಿ ಅವರು ಓಕೆ ಅವರು ಉಡುಪಿಗೂ ಸಂಬಂಧಪಟ್ಟವರು ಮಂಗಳೂರಿಗೆ ಸಂಬಂಧಪಟ್ಟವರು ಆದ ಕಾರಣ ಅವರಿಗೆ ಉಸ್ತುವಾರಿ ಮಾಡಿದ್ರು ಆದರೆ ಇಲ್ಲಿನ ಜನರ ಬೇಡಿಕೆ ಇತ್ತು ಅವಾಗ ಕಳೆದ ಬಾರಿ ಅಂದ್ರೆ ಯಡಿಯೂರಪ್ಪನವರ ಸರ್ಕಾರದಲ್ಲಿ ಶ್ರೀನಸ್ ಪೂಜಾರಿ ಉಡುಪಿಯವರೇ ಇಲ್ಲಿನವರೇ ಕುಂದಾಪುರದವರೇ ಉಡುಪಿಯವರೇ ಅವರು ಅವರು ಮಂಗಳೂರಿ ಹಾಕಿದ್ರು ಇವರಿಗೆ ಹೋಗಿ ಬರುವಂತ ಕಲ ಇದು ಅಥವಾ ಸಮಸ್ಯೆಗಳು ಅರ್ಥ ಆಗದೆ ಇರುವಂಥದ್ದು ಸೊ ಅದು ಸರಿ ಯಾಕೆ ಏನೋ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನೋ ಗೊತ್ತಿಲ್ಲ ಅವರನ್ನು ಅಲ್ಲಿ ಹಾಕಿ ಮಾಡಿದರು ಸೊ ನಾನು ಕೇಳುವಂಥದ್ದು ಅಥವಾ ನೀವು ಹೇಳುವಂಥದ್ದು ಆಯಾ ಜಿಲ್ಲೆಗೆ ಆಯಾ ಉಸ್ತುವಾರಿ ಸಚಿವರಿದ್ರೆ ಅದು ಸಮರ್ಥವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗುತ್ತೆ ಆಗ್ಲೇಬೇಕು ಈ ಒಂದ್ ವೇಳೆ ನೀವ್ ಹೇಳಿದ್ರೆ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಒಂದ್ ವೇಳೆ ಅವರನ್ನ ಈಗ ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಮಾಡುವಂತ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಗೊತ್ತಿರ್ತದೆ ಈಗ ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆಯ ಸಮಸ್ಯೆ ಎಲ್ಲ ಗೊತ್ತಿರ್ತದೆ ಅವ್ರನ್ನ ಮಾಡುವಂತಹ ಚಾನ್ಸಸ್ ಇರ್ತದ ಮುಂದೆ ಮುಂದಲ್ಲ ಈ ಮುಂದಂದ್ರೆ ಈ ಆಲ್ರೆಡಿ ಏನಾಗಿದೆ ಅವರು ಮಂತ್ರಿಗಿರಿಗಿ ರಿಸೈನ್ ಮಾಡಿದ್ದಾರೆ ಈಗ ಮಾಡಲೇಬೇಕಾಯ್ತು ಮೊನ್ನೆ ಅಲ್ವಾ ಯಾವಾಗ ಮುಖ್ಯಮಂತ್ರಿಗಳು ತಮ್ಮ ಹುದ್ದೆಗೆ ರಿಸೈನ್ ಮಾಡಿದರು ರಾಜೀನಾಮೆ ಕೊಟ್ಟಾಗ ಆಟೋಮೆಟಿಕ್ಲಿ ಎಲ್ಲ ಸಚಿವರು ರಿಸೈನ್ ಮಾಡಿದರು ಈಗ ಶ್ರೀನಿವಾಸ ಪೂಜಾರಿ ಅವರು ಎಕ್ಸ್ ಮಿನಿಸ್ಟರ್ ಈಗ ಅಂದರೆ ಇನ್ನು ಪುನಃ ಆಯ್ಕೆ ಆದರೆ ಇನ್ನು ಪುನಃ ಆಯ್ಕೆ ಆದರೆ ಅವರು ಉಸ್ತುವಾರಿಯಾಗಿ ಮಾಡಬಹುದು ಅದು ಆಗ್ತಾರ ಬಿಡ್ತಾ ಬೇರೆ ಅವ್ರು ಆದರೆ ಮಾಡಬಹುದು ಮಾಡಲಿಕ್ಕೆ ಸಾಧ್ಯ ಉಂಟು ಕೇಳಿದ್ರೆ ಅಲ್ಲಿ ಅಂಗಾರವ್ರನ್ನು ಕೇರ್ ಟೇಕರ್ ಮಾಡಿ ಇವರನ್ನ ಮಾಡಲಿಕ್ಕೆ ಸಾಧ್ಯ ಉಂಟು ಮಾಡಬಾರ್ದಂತ ಇಲ್ಲ ಅದ್ರ ಮಂತ್ರಿ ಆಗ್ತಾರಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಸರ್ ಈಗ ನೀವು ಅಂಗಾರ ಬಗ್ಗೆ ಮಾತಾಡಿದ್ರೆ ಉಡುಪಿಯಿಂದ ಈಗ ನಾನು ಈಗ ಮಂಗಳೂರು ಕಡೆ ಹೋಗ್ತೇನೆ ಈಗ ಅಂಗಾರ ಬಗ್ಗೆ ಮಾತಾಡಬೇಕು ನೀವು ಆವಾಗಲೇ ಹೇಳ್ತಾ ಇದ್ದೆ ಅಂಗಾರ ಬಗ್ಗೆ ಮಾತಾಡೋದು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಕಳೆದ ಬಾರಿ ಏನಾಯ್ತು ಕೇಳಿದರೆ ಮಂಗಳೂರಿಗೆ ಯಾವುದೇ ಉಪ ಸಚಿವನ ಇರಲಿಲ್ಲ ಮಂಗಳೂರಿನಲ್ಲಿ ಎಂಟು ಕ್ಷೇತ್ರಗಳಿದ್ದಾವೆ ಔಟ್ ಆಫ್ ಏಯ್ಟು ಏಳರಲ್ಲಿ ಬಿ ಜೆ ಪಿ ಇತ್ತು ಅಲ್ವಾ ಆದರೆ ಏಳು ಜನ ಶಾಸಕರು ಎಕ್ಸೆಪ್ಟ್ ಹಂಗಾರ್ ಅಂಗಾರನವರು ಬಿಟ್ಟರೆ ಎಲ್ಲರೂ ಕೂಡ ನ್ಯೂಲಿ ಇಲೆಕ್ಟೆಡ್ ಮೆಂಬರ್ಸ್ ಅವರು ಕೊನೆಯ ಎರಡನೇ ಹಂತದಲ್ಲಿ ಕೊನೆಯ ಸಂದರ್ಭದಲ್ಲಿ ನೀವು ಹೇಳಿದಾಗ ಈಗ ಏಳು ಆಯ್ತು ಅಷ್ಟೇ ಅವರಿಗೆ ಯಾರಿಗೆ ಅಂಗಾರನವರಿಗೆ ಅಂದರೆ ಕೊನೆಯ ಹಂತದಲ್ಲಿ ಅಂಗಾರನವರಿಗೆ ಮಿನಿಸ್ಟ್ ಅಂತ ಮಾಡಿದರು ಮಾಡಿದರು ಅದು ಅಲ್ವಾ ಅಲ್ಲೂ ಸುಳ್ಯಕ್ಷೇತ್ರ ಬಂದವರು ಸುದೀರ್ಘ ಕಾಲ ಶಾಸಕರಾಗಿದ್ದವರು ಮಾಡಿದರು ಮತ್ತು ಅವ್ರನ್ನ ಅಲ್ಲಿ ಅವರು ಕ್ಯಾರ್ಟೇಕ್ಕರ್ ಅಥವಾ ಉಸ್ತುವಾರಿ ಅಂತ ಕೊಡಲಿಲ್ಲ ಅವರು ಬೇರೆ ಜಿಲ್ಲೆಗೆ ಅವ್ರನ್ನ ಬೇರೆ ಆಗಿದ್ರು ಚಿಕ್ಕಮಗಳೂರು ಎಲ್ಲೇ ಇರಬೇಕು ಆ ಕಡೆ ಹಾಕಿದರು ಅಂದರೆ ನೀವು ಹೇಳಿದಾಗೆ ಈ ಬಾರಿ ಅಲ್ಲಿ ಎಂಟು ಕ್ಷೇತ್ರಗಳಲ್ಲಿ ಏಳು ಕ್ಷೇತ್ರ ಬಿಜೆಪಿ ಇದ್ದ ಕಾರಣ ಅಂಗಾರ್ರವರಿಗೆ ಈ ಬಾರಿ ಮತ್ತೊಂದು ಅಂಗಾರ್ರವರಿಗೂ ಧೈರ್ಯ ಉಂಟು ಈ ಬಾರಿ ಪುನಃ ನಾನು ಸಚಿವನಾಗ್ತೇನೆ ಇವತ್ತಿನ ಒಂದು ಬೆಳವಣಿಗೆ ನೋಡ್ತೇನೆ ನ್ಯೂಸ್ನಲ್ಲಿ ನೋಡಿದಾಗ ಇವತ್ತು ಬೆಳಿಗ್ಗೆ ಅಂಗಾರವರು ಹುಬ್ಬಳ್ಳಿ ಧಾರವಾಡದಲ್ಲಿದ್ದಾರೆ ಯಾಕೆ ಹೋದ್ರಪ್ಪ ಅಂಗಾರವರು ಸುಳ್ಳ್ಯದಿಂದ ಹುಬ್ಬಳ್ಳಿ ಧಾರವಾಡಕ್ಕೆ ಹೋದ ಕೇಳಿದರೆ ಅಲ್ಲಿ ನಮ್ಮ ಜಗದೀಶ್ ಅವರು ನಾನು ಮಂತ್ರಿ ತಗೊಳ್ಳುವುದಿಲ್ಲ ಅವರನ್ನು ಸಮಾಧಾನ ಪಡಿಸಲಿಕ್ಕೆ ಇವರಲ್ಲಿ ಹೋಗಿದ್ದಾರೆ ಯಾಕೆ ಈ ಪ್ರಶ್ನೆ ಎದ್ದು ಕೇಳಿದರೆ ಇವರು ಅವರನ್ನು ಸಮಾಧಾನ ಪಡಿಸಬೇಕಾದ್ರೆ ಇವರು ಸಮಾಧಾನವಾಗಿ ಅಂದ್ರೆ ಇವರಿಗೆ ಮಂತ್ರಿ ಪದವಿ ಸಿಕ್ಕುವುದು ನೂರಕ್ಕೆ ನೂರು ಯಾಕೆಂದ್ರೆ ಬೇರೆ ಯಾರು ಕಾಂಪಿಟೇಟರ್ ಇಲ್ಲ ಅಲ್ಲಿ ಕಾಂಪಿಟೀಟ್ ಮಾಡುವುದು ನ್ಯಾಯವೂ ಅಲ್ಲ ಯಾಕೆ ಕೇವಲ ಮನೆ ತಾನೇ ಇಲೆ ಅಪಾಯಿಂಟ್ ಆಗಿ ಬಂದವರು ಮಿನಿಸ್ಟರ್ ಆಗಿ ಬಂದವರು ಮತ್ತೆ ಇವರು ಆದ ಕಾರಣದಿಂದ ಈ ಬಾರಿ ಕೂಡ ಅಂಗಾರವರಿಗೆ ಮಂತ್ರಿಗೇರಿ ಖಂಡಿತ ಒಲಿತದೆ ಯಾವುದೇ ಸಂಶಯ ಇಲ್ಲೂ ಬರುತ್ತೆ ಉಡುಪಿಯಲ್ಲಿ ಮಾತ್ರ ಪ್ರಶ್ನೆ ಇರುವಂತಹ ಪ್ರಶ್ನೆ ಪ್ರಶ್ನೆ ಇರುವಂತದ್ದು ಮುಖ್ಯವಾಗಿ ಇಲ್ಲಿ ಬರುವಂತಹದ್ದು ಎರಡು ಒಂದು ಆಲ್ರೆಡಿ ನೀವು ಹೇಳದಾಗೆ ಸುನಿಲ್ ಕುಮಾರ್ ಇದ್ದಾರೆ ಸುನಿಲ್ ಕುಮಾರ್ ಅವರು ಅದಕ್ಕೆ ಬೇಕಾಗುವಂಥ ಎಲ್ಲ ಏನಿದೆ ಒಂದು ಕಾರ್ಯ ಚಟುವಟಿಕೆಯಲ್ಲಿ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಡೌಟ್ ಮಾಡಲೇಬೇಕು ಯಾಕೆ ಪ್ರತಿಯೊಬ್ಬರು ಮಾಡುವಂತಹದ್ದೇ ಹಾಗೆ ಈ ಕಡೆ ಏನು ಮಾಡದವರು ಜನರೇ ಕೇಳುವಂಥ ಒಬ್ಬ ಪ್ರತಿನಿಧಿ ಕೂತ್ಕೊಂಡಿದ್ದಾರೆ ಅವರು ಹಾಲಾಡಿಯವರು ಇವರು ಏನು ಮಾತಾಡೋಲ್ಲ ಜನರು ಅವರ ಬಗ್ಗೆ ಏನೋ ಸೋಷಿಯಲ್ ಮೀಡಿಯಾ ಆ ಮೀಡಿಯಾ ಈ ಮೀಡಿಯಾ ನಮ್ಮಂಥವ್ರ ಬಾಯಿಯಿಂದ ಹೇಳೋದಲ್ಲ ಪಾಪ ಅವರು ಹೇಳ್ತಾ ಇಲ್ಲ ನಾವು ಹೇಳು ಅವ್ರು ಹೇಳ್ತಾ ಇದ್ದರು ನನ್ನ ಬಗ್ಗೆ ಯಾರು ಮಾತಾಡಬೇಡಿ ಅಂತ ಅಂಥ ವ್ಯಕ್ತಿಯವರು ನನ್ನ ಬಗ್ಗೆ ಯಾರು ಮಾತಾಡಬೇಡಿ ಯಾಕೆ ಗೋಡಿ ಗೊತ್ತಿ ಗೊತ್ತಿರುತ್ತೆ ಅಲ್ಲ ಗೊತ್ತಿದ್ದವರಿಗೆ ಗೊತ್ತಿರುತ್ತೆ ನೀವು ಹೇಳಿ ನನಗೆ ಮಂತ್ರಿ ಕೊಡಬೇಕಾಗಿಲ್ಲ ಅವ್ರು ಕೊಟ್ಟರೆ ತಕೊಳ್ತೇನೆ ಪ್ರಸಾದ ಅಂತ ಸ್ವೀಕರಿಸುವಂತ ವ್ಯಕ್ತಿ ಇಲ್ಲ ಅಲ್ಲಿ ಇವರಿದ್ದಾರೆ ಶ್ರೀನಿವಾಸ ನಮ್ಮ ಸುನೀಲ್ ಕುಮಾರ್ ಅವರಿದ್ದಾರೆ ಅವರು ಹಿಂದೆನೇ ಕೊಡದೇ ಇದ್ದು ತುಂಬಾ ಬೇಜಾರಾಗಿತ್ತು ಅವರಿಗೆ ಕಳೆದ ಬಾರಿ ಅವರು ಸಿಗ್ಬೇಕಿತ್ತಂತೆ ಸಿಗಲಿಲ್ಲ ಆದ್ರೆ ಈ ಬಾರಿ ತಾನು ತಕೊಳ್ಳೇ ತಕೊಳ್ತೇನೆ ಒಂದು ಕಾರ್ಯಚಟುವಟಿಕೆಯಲ್ಲಿ ಅವರು ಇದ್ದಾರೆ ಸರಿ ಕೋಟ ಶ್ರೀನಿವಾಸ್ ಪೂಜಾರಿ ಅವರ ಬಗ್ಗೆ ನಾನು ಮಾತಾಡ್ಬೇಕು ಅವಾಗ್ಲೂ ನೀವ್ ಹೇಳಿದ್ರಂದ್ರೆ ಅವರು ಕುಂದಾಪುರದವರು ಅವ್ರಿಗೆ ಅಂದ್ರೆ ಒಂದ್ ವೇಳೆ ಉಡುಪಿ ಜಿಲ್ಲೆ ಉಸ್ತುವಾರಿ ಸಚಿವರಾಗಿದ್ರೆ ಅಲ್ಲಿ ಗೊತ್ತಾಗ್ತಿತ್ತು ಈಗ ಈಗೇನು ಮಂಗ್ಳೂರು ದಕ್ಷಿಣ ಕನ್ನಡದಲ್ಲಿ ಇದ್ದಾರೆ ಸಪೋಸ್ ಅವರು ಒಂದ್ ಒಂದ್ ವೇಳೆ ಉಡುಪಿ ಅಂದ್ರೆ ಜಿಲ್ಲೆ ಉಸ್ತುವಾರಿ ಸಚಿವರಾದ್ರೆ ಎಷ್ಟು ಅಂದ್ರೆ ಅಂದ್ರೆ ನಮ್ಗೆ ಎಷ್ಟು ಬೆನಿಫಿಟ್ ಸಿಗ್ತದೆ ಅಂತ ಅಂದ್ರೆ ಮೂರತ ಒಂದು ಇನ್ನೊಂದು ಅಂತ ಹೇಳಿದ್ರೆ ಇವರು ಆಲ್ರೆಡಿ ಈಗ ಮಂತ್ರಿಗಿರಿಯಿಂದ ಕಳ್ಕೊಂಡಿದ್ದಾರೆ ಪುನಃ ಅವರು ಇಲ್ಲಿ ಏನಾಗ ಮಂತ್ರಿಯಾಗಿ ಆಯ್ಕೆ ಆಗಬೇಕಾಗುತ್ತೆ ಎಮ್ ಎಲ್ ಸಿ ಹೌದು ಈಗ ಆಯ್ಕೆ ಆದ ನಂತರದಲ್ಲಿ ಅವರಿಗೆ ಉಡುಪಿಯ ಉಸ್ತುವಾರಿ ಕೊಟ್ಟರು ಕೊಡಬಹುದು ಕೊಡಬಾರ್ದಂತೇನಿಲ್ಲ ಏನಿಲ್ಲ ಕೊಟ್ಟರು ಕೊಡಬಹುದು ಒಂದು ಹೇಳಬೇಕಾಗುತ್ತೆ ಶ್ರೀನಿವಾಸ ಅವರಿಗೆ ಮಂತ್ರಿ ಸಿಗ್ಬೋದಾ ಇಲ್ವಾ ಅನ್ನೋದು ಕೂಡ ಇನ್ನೊಂದು ಪ್ರಶ್ನೆ ಆಗುತ್ತೆ ಯಾಕೆ ಕೇಳಿದ್ರೆ ಇದಾಗಲೇ ನಾವು ಮಾತಾಡಿದಾಗೆ ಹಿಂದೆ ಮಾತಾಡಿದಾಗೆ ಒಂದು ಉಡುಪಿಯಿಂದಲೇ ಇಬ್ಬರಿಗೆ ಶಾ ಒಂದು ಮಂತ್ರಿಗಿರಿ ಅಂತ ಹೇಳಲಿಕ್ಕೆ ಆಗೋಲ್ಲ ಆಲ್ರೆಡಿ ಸುನೀಲ್ ಕುಮಾರ್ ಅವರು ಇದ್ದಾರೆ ಅದೇ ಕಮ್ಯುನಿಟಿಗೆ ಸಂಬಂಧಪಟ್ಟವರು ಹಾಗೆ ಶ್ರೀನಿವಾಂತ್ ಪೂಜಾ ಇಲ್ಲಿ ಶ್ರೀನಿವಾಸ ಪೂಜಾರಿಯವರು ಕೂಡ ಅದೇ ಕಮ್ಯುನಿಟಿಗೆ ಸಂಬಂಧಪಟ್ಟವರು ಆದ ಕಾರಣ ಒಬ್ಬರಿಗೆ ಕೊಟ್ಟರೆ ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಸಿ ಜನರಿಂದ ನೇರವಾಗಿ ಆಯ್ಕೆಗೊಂಡಂಥ ಸುನೀಲ್ ಕುಮಾರ್ ಅವರಿಗೆ ಮಂತ್ರಿ ಸಿಕ್ಕಿದ ತಕ್ಷಣ ಅದು ಕೋಟಾ ಶ್ರೀನಿವಾಸ ಪೂಜಾರಿಯವರು ಮಂತ್ರಿಯನ್ನು ಕಾ ಕೊಡಬೇಕಾಗತ್ತೆ ಆದರೆ ನೀವು ಹೇಳಿದ್ದು ಪ್ರಶ್ನೆ ಬೇರೆ ಒಂದ್ವೇಳೆ ವೇಳೆ ಅವರಿಗೆ ಉಸ್ತುವಾರಿ ಕೊಟ್ಟರೆ ಯಾರಿಗೆ ಶ್ರೀನಸ್ ಪೂಜಾರಿ ಖಂಡಿತವಾಗಿ ಚೆನ್ನಾಗಿ ನಿಭಾಯಿಸ್ತಾರೆ ಯಾಕೆ ಅವರು ಮಂಗಳೂರಿನಲ್ಲೂ ಕೂಡ ಹೋಗಿ ದಿನನಿತ್ಯ ಕಾರ್ಯಗಳಲ್ಲಿ ಭಾಗವಹಿಸಿದ್ದಾರೆ ತಮ್ಮ ಮಂತ್ರಿ ಪದವಿ ಕೂಡ ತಮ್ಮ ನ್ಯಾಯ ಕೊಟ್ಟವರು ಸಾಕಷ್ಟು ಕೆಲಸ ಸರಳ ಸಜ್ಜನಿಕೆಯ ವ್ಯಕ್ತಿ ಹೌದು ಜನರಿಗೆ ನೇರವಾಗಿ ಸಿಗುವಂತ ವ್ಯಕ್ತಿ ಎಲ್ಲವೂ ಇದೆ ಆದರೆ ಮಂತ್ರಿ ಸಿಕ್ತದಾ ಇಲ್ಲವನ್ನ ದೊಡ್ಡ ಪ್ರಶ್ನೆ ಇವತ್ತು ಎಲ್ಲಾ ವಾಹಿನಿಗಳಲ್ಲಿ ಕೆಲವು ಸಿಗುವ ಸಾಧ್ಯತೆ ಕಡಿಮೆ ಇರುವುದ್ರಲ್ಲಿ ಅವರನ್ನು ಹಾಕಿಬಿಟ್ಟಿದ್ದಾರೆ ಯಾಕೆ ನನಗೆ ಗೊತ್ತಿಲ್ಲ ಅದು ಪೂಜಾರಿ ಕೂಡ ಇವತ್ತು ಅವರು ಹೇಳಿದ್ರು ನಾನು ಕೊಟ್ಟರೆ ನಾವ್ ಚೆನ್ನಾಗಿ ನಿಭಾಯಿಸ್ತೇನೆ ಕೊಡುವು ಬಿಡುವುದು ಹೈಕಮಾಂಡಿ ಅಥವಾ ಸಂಬಂಧಪಟ್ಟ ನಾಯಕರಿಗಳ್ ಬಿಟ್ಟಿದ್ದು ಅಂತ ಹೇಳಿದ್ದಾರೆ ಪ್ರಾಮಾಣಿಕವಾಗಿ ಹೇಳಿದ್ದಾರೆ ನೋಡೋಣ ಕಾದು ನೋಡೋಣ ಓಕೆ ಸರ್ ಹಾಗೆ ಇಬ್ರು ಕಾಲು ರೆಡಿ ಇದ್ದಾರೆ ಅವ್ರ ಜೊತೆ ಮಾತಾಡುವ ರಾಘವೇಂದ್ರ ಅಂತ ಹೇಳಿ ಬೆಂಗಳೂರಿಂದ ಕರೆ ಮಾಡ್ತಾ ಇದ್ದಾರೆ ನಮಸ್ತೆ ನಮಸ್ತೆ ಮೇಡಂ ಸರ್ ಹೇಳಿ ಮಾತಾಡಿ ರಾಘವ್ ಮಾತಾಡಿ ನಮಸ್ತೆ ನಮಸ್ತೆ ರಾಘವೇಂದ್ರ ಹಾ ಆರಾಮ ಆರಾಮ್ ಬೆಂಗಳೂರಾಗಿದೆ

ಕರೆ ಕಟ್ಟಾಗಿದೆ ಇನ್ನೊಮ್ಮೆ ಗೆ ಟ್ರೈ ಮಾಡಿ ಏನೋ ಒಂದ್ ಪ್ರಶ್ನೆಯನ್ನ ಕೇಳ್ತಾ ಇದ್ರು ಹಾಗೆ ಸರ್ ನಾವೀಗ ಮಾತಾಡ್ತಿವಿ ಕೋಟ ಶ್ರೀನಿವಾಸ ಪೂಜಾರಿ ಅವರ ಬಗ್ಗೆ ಮಾತಾಡಿದ್ವಿ ಇನ್ನು ನಾವೀಗ ನಮ್ಮ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಬಗ್ಗೆ ಮಾತಾಡೋದಾದ್ರೆ ಅವರು ಇನ್ನು ಮುಂದೆ ಇನ್ನು ಒಂದು ವರ್ಷ ಏನು ಯಡಿಯೂರಪ್ಪನವರು ಈಗ ಅರ್ಧಕ್ಕೆ ಒಂದು ರಾಜೀನಾಮೆಯನ್ನ ಕೊಟ್ಟರು ಹೋದ್ರು ಇವರಿಗೆ ಒಂದು ವರ್ಷ ಒಂಬತ್ತು ತಿಂಗಳು ಕಂಪ್ಲೀಟ್ ಮಾಡ್ತಾರ ಉತ್ತಮವಾದ ಪ್ರಶ್ನೆ ಎತ್ಕೊಂಡ್ರಿ ಇವತ್ತು ರಾಜಕೀಯ ವಲಯದಲ್ಲಿ ಮುಖ್ಯವಾಗಿ ವಿರೋಧ ಪಕ್ಷದವರು ಹೇಳ್ತಾರೆ ಇವರು ಆರು ತಿಂಗಳಿಂದ ಮುಂದುವರಿಯುವುದಿಲ್ಲ ಅಂತ ಅದ್ ನನಗುತ್ತೆ ಇವರು ಒಂದು ವರ್ಷ ಒಂಬತ್ತು ತಿಂಗಳನ್ನು ಕಂಪ್ಲೀಟ್ ಮಾಡಲೇಬೇಕಾಗತ್ತೆ ಅನಿವಾರ್ಯತೆ ಇದೆ ಬಿಜೆಪಿಗೂ ಅನಿವಾರ್ಯತೆ ಇದೆ ಅವರಿಗೂ ಇದೆ ಮಾತ್ರ ಅವರ ತಂದೆ ಕೂಡ ಒಂಬತ್ತು ತಿಂಗಳು ಮಂತ್ರಿ ಆಗಿದ್ದವರು ನಿಮ್ಗೆ ಗೊತ್ತಿಲ್ಲ ಎಸ್ ಆರ್ ಬೊಮ್ಮಾಯಿ ಈ ಬಸವರಾಜ ಬೊಮ್ಮಾಯಿ ಅವರ ತಂದೆ ಅವಾಗ ಅವರು ಕೇವಲ ಒಂಬತ್ತು ತಿಂಗಳು ಮುಖ್ಯಮಂತ್ರಿಯಾಗಿ ಆಗಿ ನಿರ್ಗಮಿಸಿದ್ದವರು ಆದರೆ ಬಂದಂತ ಅನಿಸುತ್ತೆ ಟೆನಿಕಾಸ್ಟ್ ಈ ಬಸವರಾಜ ಬೊಮ್ಮಾಯಿಯವರು ಒಂದು ವರ್ಷ ಎಂಟು ಒಂಬತ್ತು ತಿಂಗಳು ಕಂಪ್ಲೀಟ್ ಮಾಡೇ ಮಾಡ್ತಾರೆ ಆದರೆ ಎಲ್ಲವೂ ಕೂಡ ಡಿಪೆಂಡ್ಸ್ ಅಪಾನ್ ಯಡಿಯೂರಪ್ಪನವರ ಕಾಂಟ್ರಿಬ್ಯೂಷನ್ ಅಂದರೆ ಯಡಿಯೂರಪ್ಪನವರನ್ನು ಎಷ್ಟರ ಮಟ್ಟಿಗೆ ಇವರು ಸಮಜಾಯಿಸಿ ಇಟ್ಕೊಳ್ತಾರೆ あれ <laughs> ಎಷ್ಟ ಮಟ್ಟಿಗೆ ಯಡಿಯೂರಪ್ಪನವ್ರಿಗೆ ಸಹಕರಿಸ್ತಾರೆ ಮತ್ತು ಇದೆಲ್ಲವನ್ನೂ ಲೆಕ್ಕಾಚಾರದಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿ ಸೇಫಾಗಿ ಒಂದು ವರ್ಷ ಒಂಬತ್ತು ತಿಂಗಳು ಆಡ್ಬೋದು ಇಲ್ಲದ್ರೆ ತುಂಬ ಕಷ್ಟ ಆಗುತ್ತೆ ಯಾಕೆ ಕೇಳಿದ್ರೆ ಯಡಿಯೂರಪ್ಪ ಹೇಳಿದ್ದು ಎಲ್ಲವನ್ನೂ ಇವರಿಗೆ ಒಪ್ಕೊಳ್ಳಲಿಕ್ಕೂ ಆಗೋದಿಲ್ಲ ಈಗ ಮನಸ್ಸು ಒಪ್ಲಿಕ್ಕೆ ಆಗೋದಿಲ್ಲ ಯಡಿಯೂರಪ್ಪನವ್ರದ್ದು ಇದೇ ಬೇರೆ ಇರಬಹುದು ಅಲ್ವಾ ಅದನ್ನೆಲ್ಲವನ್ನು ಸಮಜಾಯಿಸ್ಕೊಂಡು ಹೋಗಬೇಕಾಗತ್ತೆ ಮತ್ತು ಹೈಕಮಾಂಡನ್ನು ಸ್ಯಾಟಿಸ್ಫೈಡ್ ಮಾಡಬೇಕು ನೋಡಿ ಬಸವರಾಜ್ ಇವರಿಗೆ ಇವರಿಗೆ ಬಸವರಾಜ ಇವರು ಸಮಸ್ಯೆ ಅಂತ ಹೇಳಿದ್ರೆ ಯಡಿಯೂರಪ್ಪನೂ ತೃಪ್ತಿಪಡಿಸಬೇಕು ಹಾಗೆ ಆರ್ ಎಸ್ ಎಸ್ ಅನ್ನು ತೃಪ್ತಿಪಡಿಸಬೇಕು ಹಾಗೆ ಹೈಕಮಾಂಡ್ ಅನ್ನು ತೃಪ್ತಿಪಡಿಸಬೇಕು ಎಲ್ಲ ಮಿಸ್ತೃ ಮಿತ್ರ ಮಂಡಳಿ ಇದೆ ಅವ್ರನ್ನೂ ತೃಪ್ತಿಪಡಿಸಬೇಕು ನಮ್ಮಂಥ ಜನರನ್ನು ತೃಪ್ತಿಪಡಿಸಬೇಕು ಯಾಕೆ ಕೇಳಿದರೆ ಏನೂ ಎಕ್ಸ್ಪೆಕ್ಟೇಷನ್ ಇದೆ ಒಂದು ವರ್ಷ ಒಂಬತ್ತು ತಿಂಗಳಲ್ಲಿ ಏನು ಜನರಿಂದ ಎಕ್ಸ್ಪೆಕ್ಟೇಷನ್ ಇದೆ ಇದಾಗಲೇ ನೀವು ಹೇಳಿದಾಗೆ ಕೊರೋನಾ ಸಮಸ್ಯೆ ಇದೆ ಇವಾಗ ಅತಿವೃಷ್ಟಿಯ ಸಮಸ್ಯೆ ಇದೆ ರೈತರ ಸಮಸ್ಯೆ ಇದೆ ನಿರುದ್ಯೋಗ ಸಮಸ್ಯೆ ಇದೆ ಇದಕ್ಕೆಲ್ಲವೂ ಕೂಡ ಶಮನ ಮಾಡ್ತಾ ಹೋಗಬೇಕಾಗತ್ತೆ ಯಾಕೆ ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರು ಚುನಾವಣೆಯ ವರ್ಷ ಇದು ಮಾಡದೆ ಹೋದ್ರೆ ಒಂದು ವೇಳೆ ಬಿಜೆಪಿ ಸೋಲ್ತು ಅಂತ ಹೇಳಿದ್ರೆ ಅಥವಾ ಅವರ ಒಂದು ಪ್ರಮಾಣದ ಸೀಟು ಸಿಗದೆ ಹೋದ್ರೆ ಕೊನೆಗೆ ದೂರುದು ಯಾರು ಗೊತ್ತುಂಟಾ ಒಂದು ವೇಳೆ ಇಲ್ಲಿ ಯಡಿಯೂರಪ್ಪನವರು ಇದ್ದಿದ್ರೆ ನಾವು ನಿಚ್ಚಳ ಬಹುಮತ ಬರ್ತಿತ್ತು ಯಡಿಯೂರಪ್ಪನ ಇಳಿಸಿದ ಕಾರಣ ಬೊಮ್ಮಾಯಿ ಸೋಲಿಸಿದ್ದಾರೆ ಅನ್ನೋ ಇದನ್ನು ಸವಾಲನ್ನು ಪ್ರಶ್ನೆಯನ್ನು ಇದೇ ಬೊಮ್ಮಾಯಿಯವರು ಎದುರಿಸಬೇಕಾಗತ್ತೆ ಆದ ಕಾರಣ ಪಕ್ಷದವರು ಇರ್ತಾರೆ ಆದ ಕಾರಣ ಬೊಮ್ಮಾಯಿ ಏನಿದ್ದಾರೆ ಅತ್ಯಂತ ಜಾಗ್ರತೆಯಿಂದ ಕಾಲಿಡಬೇಕಾಗತ್ತೆ ಮುಂದೆ ಸಾಕಷ್ಟು ಚಾಲೆಂಜಸ್ ಚಾಲೆಂಜಸ್ ಇದೆ ಸವಾಲುಗಳು ತುಂಬಾ ಇದೆ ಇದಾಗಲೇ ಲಿಂಗಾಯತ ಕಮ್ಯುನಿಟಿಯಲ್ಲಿ ಇನ್ನೊಂದು ಕಮ್ಯುನಿಟಿಯವರು ಹೇಳಿದ್ದಾರೆ ನಮಗೆ ರಿಸರ್ವೇಶನ್ ಕೊಡಬೇಕು ಟೂ ಎಸ್ ಎರ್ಸ್ಬೇಕು ಅದರೊಳಗೆ ಎರಡು ಮೂರು ಜಾತಿ ಇದೆ ಒಳ ಜಾತಿ ಇದೆ ನಾವು ಸ್ಟ್ರೈಕ್ ಮಾಡ್ತೇವೆ ಅಂದ್ರೆ ಈ ರೀತಿಯ ಜಾತಿಯ ಲಾಬಿ ಕೂಡ ವರ್ಕ್ ಆಗಲಿ ಪ್ರಾರಂಭ ಆಗಿದೆ ಯಾಕೆ ಲಿಂಗಾಯತರೊಳಗೆ ಎರಡು ಬಣ ಇವ್ರ ಇವರ ಇನ್ನೊಂದು ಬಣ ಇನ್ನೊಂದು ಬಣ ಇದನ್ನೆಲ್ಲವನ್ನು ಯಾವ ರೀತಿ ನಿಭಾಯಿಸ್ತಾರೆ ಗೊತ್ತಿಲ್ಲ ಅಂತೂ ತುಂಬಾ ಸೌಮ್ಯದ ವ್ಯಕ್ತಿ ಅವರು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋಲ್ಲ ಸ್ವಲ್ಪ ಸಾಧು ಸ್ವಭಾವದ ವ್ಯಕ್ತಿ ತುಂಬಾ ಎಜುಕೇಟೆಡ್ ಫ್ಯಾಮಿಲಿಯಿಂದ ಬಂದವರು ಒಂದು ನಾನು ಮೆಚ್ಚುಗೆ ವ್ಯಕ್ತಪಡಿಸ್ತೇನೆ ತುಂಬಾ ಎಜುಕೇಟೆಡ್ತೀನಿ ಬಂದಂತ ಬಸವರಾಜ ಬೊಮ್ಮಾಯಿ ಇದಕ್ಕೆಲ್ಲ ಪರಿಹಾರ ಕೊಡಬಹುದು ಅಂತ ನನ್ನ ನಿರೀಕ್ಷೆ ಹಾಗೆ ನಾನು ಈಗ ಶೋಭ ಕರಂದಾಜ್ ಬಗ್ಗೆ ಮಾತಾಡ್ತೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಸಂಸದೇ ಆಗಿದ್ರು ಅವರು ಈಗ ಇನ್ನು ಕೇಂದ್ರ ಸಚಿವ ಸಚಿವರು ಮೊದಲೇ ಇಲ್ಲಿ ಸಹ ಸಂಸದೆ ಸಂಸದೆ ಆಗಿದ್ದಾಗ ಬರ್ತಾ ಇರಲಿಲ್ಲ ಅವರು ಕೂಡ ಆಗಿರ್ಬಹುದು ಬಸವರಾಜ್ ಬೊಮ್ಮಾಯಿ ಅವರು ಕೂಡ ಆಗಿರ್ಬಹುದು ಅವರು ಈಗ ಈಗ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರೂ ಇವರು ಕೇಂದ್ರ ಸಚಿವೆ ಆದ್ರೂ ಇಬ್ರು ಕೂಡ ಇಲ್ಲ ಸರ್ ಇಲ್ಲಿ ಈಗ ಒಂದ್ ವೇಳೆ ಬೇರೆಯವರಿಗೆ ಚಾನ್ಸ್ ಸಿಕ್ಕಿದ್ರೆ ಮುಂದೆ ಇವರು ಕೂಡ ಅದೇ ಆಗ್ತದೆ ಅಲ್ವಾ ಅಂದ್ರೆ ಇಲ್ಲಿಯ ಕಷ್ಟಗಳನ್ನ ಬಂದು ಅವರಿಗೆ ನೇರವಾಗಿ ನೋಡ್ಲಿಕ್ಕೆ ಆಗುದಿಲ್ಲ ಎಲ್ಲೋ ಎದ್ದು ಒಂದು ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿದ್ರೆ ಅವರಿಗೆ ನೇರವಾಗಿ ಬಂದು ಆಗುತ್ತಾ ಇಲ್ಲಿ ಜನರ ಸಮಸ್ಯೆಯನ್ನ ಅವರಿಗೇನು ನೇರವಾಗಿ ಅವ್ರ ಏನು ಜನರ ಸಮಸ್ಯೆ ಏನಿರ್ತದೆ ನೇರವಾಗಿ ನೋಡಿದಾಗ್ಲೇ ಅರ್ಥ ಆಗ್ತದೆ ಎಲ್ಲೋ ಕೂತ್ಕೊಂಡು ಮಾತಾಡಿದ ಅರ್ಥ ಆಗುದಿಲ್ಲ ಮುಂದೆ ಇಂತ ಒಂದು ಬಂದ್ರೆ ಏನಾಗ್ತದೆ ಸರ್ ಮುಖ್ಯವಾಗಿ ನೀವು ಶೋಭಾ ಕರಂದಲ್ಲಿ ಹೇಳಿದ್ರಿ ಯಾಕೆ ನಮ್ಮ ಕ್ಷೇತ್ರದ ಸಂಸದಿ ಅವರು ಮಿನಿಸ್ಟರ್ ಆಗಿರು ನಮ್ಗೆಲ್ಲರೂ ಹೆಮ್ಮೆ ಕೂಡ ಮಾತ್ರ ಅಲ್ಲ ಅಲ್ಲಿ ಸಚಿವರಾಗಿ ಕೂಡ ಕ್ಷೇತ್ರಕ್ಕೆ ಏನು ಕೊಡಬೇಕು ಅದನ್ನು ಕೊಡಲಿಕ್ಕೆ ಸಾಧ್ಯ ಉಂಟು ಕೊಟ್ಟರೆ ಸಾಕು ಅವ್ರ ಮುಖ ನೋಡೋದಕ್ಕಿಂತ ನಮಗೆ ಅವರಿಂದ ಏನಾದರೂ ಇಲ್ಲಿ ಬಂದರೆ ಚೆನ್ನಾಗಿರ್ತೀವಿ ಏನಾದರೂ ಕೇಳಿದರೆ ಏನಾದರೂ ಕಾರ್ಯಕ್ರಮಗಳು ಪ್ರಾಜೆಕ್ಟ್ಗಳು ಅಥವಾ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಅನುದಾನಗಳು ಇದೆಲ್ಲ ಬಂದರೆ ನಮಗೆ ಸಾಕು ಶೋಭ ಕಾರ್ಯಂತವ್ ಮುಖ ನೋಡಿ ನಾವು ತೃಪ್ತಿ ಪಡಬೇಕಾಗಿಲ್ಲ ಅಂದರೆ ಅಲ್ಲಿದ್ದು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಉಂಟು ಅದನ್ನು ಮಾಡ್ತಾರಾ ಇಲ್ಲದೂ ದೊಡ್ಡ ಪ್ರಶ್ನೆ ಮಾಡಲೇಬೇಕಂತ ನಮ್ಮ ನಿರೀಕ್ಷೆ ನೀವು ಹೇಳಿದಾಗೆ ಉಸ್ತುವಾರಿಯಾಗಿ ಬೊಮ್ಮಾಯಿ ಬೊಮ್ಮಾಯಿಯವರು ಅಪರೂಪಕ್ಕೆ ಬಂದು ಹೋಗ್ತಿದ್ರು ಆದರೆ ಬೊಮ್ಮಾಯಿ ಚೀಫ್ ಮಿನಿಸ್ಟರ್ ಆದ ಕಾರಣ ನಮಗೊಂದು ಪ್ಲಸ್ ಇದೆ ಅವರ ಗಮನ ಇದ್ರೆ ನಾನು ಈ ಜಿಲ್ಲೆಯ ಉಸ್ತುವಾರಿ ಆಗಿದ್ದವನು ಈ ಕೆಲವು ಸಮಸ್ಯೆಗಳಾದ್ರೂ ಅವ್ರ ತಲೆಯಲ್ಲಿ ಇರಬಹುದು ಅವರಿಗೆ ಅದನ್ನು ಆಗುತ್ತೆ ಯಾಕೆ ಸರ್ ನೀವು ಉಸ್ತುವಾರಿ ಆಗಿದ್ದಾಗ ಭರವಸೆ ಕೊಟ್ಟಿದ್ದೀರಿ ನಿಮ್ಮ ಕೈಯಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ ಅದು ಅರ್ಧದಲ್ಲಿ ನಿಂತಿದೆ ಅದಕ್ಕೊಂದು ಪೂರ್ಣ ವಿರಾಮ ಕೊಡಿ ಅಂತ ಹೇಳಲಿಕ್ಕೂ ನಮಗೊಂದು ನೈತಿಕ ಬಲ ಬರುತ್ತೆ ಆದ ಕಾರಣ ಒಂದು ಅರ್ಥದಲ್ಲಿ ಉಡುಪಿಯವರು ಪುಣ್ಯಮಂತ್ರಿ ಈಗ ಯಾಕೆ ಕೇಳಿದ್ರೆ ಕೇಂದ್ರದ ಕೆಮ್ಮ ಸಂಸದರು ಇದ್ದಾರೆ ಹಾಗೆ ನಮ್ಮ ಉಸ್ತುವಾರಿ ಸಚಿವರು ಕೂಡ ಮುಖ್ಯಮಂತ್ರಿ ಆಗಿದ್ದಾರೆ ಅದರ ಜೊತೆಗೆ ನಮ್ಮದು ಒಂದು ಮಂತ್ರಿ ಇದ್ರೆ ನಾವು ಪರಿಪೂರ್ಣ ತೃಪ್ತಿ ಅಂತ ನನಗೆ ಕಾಣುತ್ತೆ ಉಡುಪಿಯವರು ಪರಿಪೂರ್ಣ ಖಂಡಿತ ಹೇಳಿದ ಹಾಗೆ ಸರ್ ಏನು ಈಗ ಯಾರೇ ಶಾಸಕರಾಗ್ಲಿ ಯಾರೇ ಸಚಿವರಾಗ್ಲಿ ಒಟ್ ನಮ್ಗೆ ಜಿಲ್ಲೆಯಲ್ಲಿ ಕೆಲಸ ಆಗ್ಬೇಕು ಖಂಡಿತ ಜನರು ಬಯಸುದಷ್ಟೇನೇ ಯಾಕೆ ಆ ಪಕ್ಷ ಈ ಪಕ್ಷ ಆ ಜಾತಿ ಈ ಜಾತಿ ಅನ್ನೋಕ್ಕಿಂತ ನಾವು ನಿರೀಕ್ಷೆ ಮಾಡೋದು ಕೇಳಿದ್ರೆ ಈ ಜಿಲ್ಲೆಯ ಸಮಸ್ಯೆಗಳಿಗೆ ಅವರು ಸ್ಪಂದಿಸಬೇಕು ಜನ ಸಮಸ್ಯೆಗಳು ಸಾಕಷ್ಟು ಇದೆ ಅಲ್ವಾ ಈ ಒಂದು ಕೃಷಿ ಸಮಸ್ಯೆ ಇದೆ ಅಥವಾ ಸಕ್ಕರೆ ಕಾರ್ಖಾನೆ ಸಮಸ್ಯೆ ಇದೆ ವರಾಹಿ ಪ್ರಾಜೆಕ್ಟ್ ಇದೆ ರಸ್ತೆಗಳು ಅರ್ಧಕ್ಕೆ ನಿಂತಿದಾವೆ ಅಲ್ವಾ ನೆರೆ ಸಮಸ್ಯೆಗಳು ಇದೆ ಸಾಕಷ್ಟು ಸಮಸ್ಯೆಗಳು ಇದೆ ನಿರುದ್ಯೋಗ ಸಮಸ್ಯೆ ಇದೆ ಇಲ್ಲಿ ಒಳ್ಳೆ ಒಂದು ಪ್ರಾಜೆಕ್ಟ್ ಬರಬೇಕು ಉದ್ಯೋಗ ಸೃಷ್ಟಿ ಆಗಬೇಕು ಅದು ಯಾವುದೂ ಆಗ್ತಾ ಇಲ್ಲ ಅರ್ಧಕ್ಕೆ ನಿಂತ ಮೀನುಗಾರರ ಸಮಸ್ಯೆ ಇದೆ ಎಲ್ಲವನ್ನೂ ಅವ್ರು ಸ್ಪಂದಿಸಬೇಕಾಗತ್ತೆ ಅದು ಮಾಡ್ತಾರಂತ ಒಂದು ನಿರೀಕ್ಷೆ ನನ್ನ ಹತ್ರ ಇದೆ ಆದರೆ ಚೆನ್ನಾಗಿ ಅಂತ ನಾವು ಕೇವಲ ಎಲೆಕ್ಷನ್ ಟೈಮಲ್ಲಿ ಎಷ್ಟು ಜನರಿಗೆ ಭರವಸೆಯನ್ನು ಹೇಳ್ತಾರೆ ನಾವು ಅಂತ ಕೆಲಸ ಮಾಡ್ತೀವಿ ಇಂಥ ಕೆಲಸ ಮಾಡ್ತೀವಿ ಅಂತ ಆದ್ರೆ ಎಲೆಕ್ಷನ್ ಆದ್ಮೇಲೆ ನೋಡ್ಲಿಕ್ಕೆ ಸಿಗುದಿಲ್ಲ ಮುಂದಿನ ಸಾರಿ ಇಲ್ಲಿ ಎಲೆಕ್ಷನ್ ಬರ್ತದೆ ಆ ಟೈಮಿಗೆ ಬಂದು ಓಕೆ ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಳ್ತಾರೆ ಹಾಗೆ ಸರಿ ಇನ್ನು ನಾವು ಗಮನಿಸ್ತಾ ಇದ್ವಿ ಒಂದು ನಮ್ಮ ಲಾಸ್ಟ್ ಟೈಮ್ ಇಂದ ಒಂದು ಉಡುಪಿ ಜಿಲ್ಲೆಗೆ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜು ಎಲ್ಲರೂ ಕೂಡ ಅದರ ಅದ್ರ ಬಗ್ಗೆ ನಾವು ಕೂಡ ನಾವು ನಮ್ಮ ಚಾನಲ್ ಅಂದ್ರೆ ಪ್ರೋಗ್ರಾಮ್ ಮಾಡಿದ್ವಿ ಅಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಒಂದು ಸರ್ಕಾರಿ ವೈದ್ಯಕೀಯ ಕಾಲೇಜ್ ಆದ್ರೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಇದು ಮುಂದೆ ಒಂದು ವೇಳೆ ಯಾರಾದರೂ ಈಗ ನಮ್ಮ ಶಾಸಕರ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೋಸ್ಕರ ಆದರೂ ಮಾತಾಡಬೇಕು ಮುಂದೆ ಒಂದು ವೇಳೆ ಇವರು ಯಾರಾದರೂ ಶಾಸ ಸಚಿವರಾದರೆ ಉಡುಪಿ ಜಿಲ್ಲೆಗೆ ಖಂಡಿತ ಅಂದರೆ ಮೊದಲ ಒಂದು ಪ್ರಯಾರಿಟಿ ಇರಬೇಕಾಗತ್ತೆ ಬೇರೆ ಜಿಲ್ಲೆಗೆ ಹೋಲಿಸಿದರೆ ನಮ್ಮ ಜಿಲ್ಲೆಯಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಇಲ್ಲ ಅಂದ್ರೆ ಖಾಸಗಿ ಕಾಲೇಜ್ ಖಾಸಗಿ ಮೆಡಿಕಲ್ ಕಾಲೇಜ್ ಇದೆ ಆದ್ರೆ ಜನಸಾಮಾನ್ಯರಿಗೆ ರೀಚ್ ಆಗುವಂತ ಅಥವಾ ಸ್ಪಂದಿಸುವಂಥ ಒಂದು ಮೆಡಿಕಲ್ ಕಾಲೇಜಲ್ಲಿ ಬೇಕಾದ ಪೂರ್ಣ ಪೂರ್ಣ ಪ್ರಮಾಣ ತುಂಬನೇ ಒಂದು ನಮಕಾವಸ್ಥೆಯಲ್ಲ ಅದು ಕುಂದಾಪುರದಲ್ಲಾಗಲಿ ಅಥವಾ ಉಡುಪಿ ಯಾವುದೇ ಭಾಗದಲ್ಲಾಗ್ಲಿ ಅದಕ್ಕೆ ಕೆಲವೊಂದು ಇದಿದೆ ಇತಿಮಿತಿಗಳಿದೆ ಅದಕ್ಕೆ ಎಷ್ಟು ಜಾಗ ಬೇಕು ಅದಕ್ಕೆ ಬೇಕು ಕ್ವಾಲಿಫೈಂಡ್ ಬೇಕು ಇದೆಲ್ಲ ಮಾಡಿಕೊಳ್ಳಿ ಆದರೆ ನೀವು ಹೇಳಿದಾಗೆ ಈ ಕ್ಷೇತ್ರಕ್ಕೆ ಜಿಲ್ಲೆಗೆ ಸಂಬಂಧಪಟ್ಟ ಯಾರಾದರೂ ಮಂತ್ರಿ ಆದರೆ ಸುಲಭದಲ್ಲಿ ಮಾಡ್ಕೊಳ್ಳಿ ಸಾಧ್ಯ ಉಂಟು ಯಾಕೆ ಕೇಳಿದ್ರೆ ಉಸ್ತುವಾರಿ ಸಚಿವರ ಮುಖ್ಯಮಂತ್ರಿ ಆಗಿದ್ದಾರೆ ಅಲ್ವಾ ಅವರ ಕೈಯಿಂದ ಅಥವಾ ಇಲ್ಲಿನ ಶಾಸಕರುಗಳು ತುಂಬ ಆ್ಯಕ್ಟಿವ್ ಇದ್ದಾರೆ ಅವರೆಲ್ಲ ಒಟ್ಟಿಗೆ ಸೇರಿದರೆ ಖಂಡಿತವಾಗಿ ಒಂದು ಮೆಡಿಕಲ್ ಕಾಲೇಜ್ ತರೋದು ಅಂತ ಕಷ್ಟ ಏನಲ್ಲ ಅಂತ ನನಗನ್ಸುತ್ತೆ ಆಗ್ಲಿ ಅಂತ ನಾನು ಆರೈಸ್ತೇನೆ ಹಾಗೆ ಸರಿ ಈಗ ನಾವು ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ವಿ ಇದ್ವಿ ಕೊನೆಯದಾಗಿ ನೀವೇನಾದ್ರೂ ಹೇಳೋದಾದ್ರೆ ಕೊನೆಯದಾಗಿ ಏನಿಲ್ಲ ಒಂದು ಒಳ್ಳೆ ಸರ್ಕಾರ ಬರಲಿ ಮಂತ್ರಿ ಯಾರಿಗೆ ಕೊಡ್ತೀರೋ ಅಂತ ನನಗೆ ಮುಖ್ಯ ಅಲ್ಲ ಉಡುಪಿಗೂ ಒಂದು ಮಂತ್ರಿಗೇರಿ ಬರಲಿ ಉಸ್ತುವಾರಿ ಸಚಿವರು ಉಡುಪಿಯರು ಉಡುಪಿಯರೇ ಆಗಲಿ ಜಿಲ್ಲೆಯ ಸಮಸ್ಯೆಗಳು ಇತ್ಯರ್ಥ ಆಗಲಿ ಅನ್ನೋದು ನನ್ನ ಬಹು ನಿರೀಕ್ಷೆ ಕೂಡ ಹಾಗೆ ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಡಿಬೇಟ್ ಅವರ್ನಲ್ಲಿ ಉಡುಪಿಯವರೇ ಒಂದು ಅಂದ್ರೆ ಐವರು ಶಾಸಕರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸಚಿವ ಸ್ಥಾನ ಸಿಗ್ಲಿ ಹಾಗೆ ಉಡುಪಿಯವರೇ ಉಡುಪಿಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಂತ ಸರ್ ಕೂಡ ಹೇಳಿದ್ರು ಇದಾಗಿತ್ತು ಇವತ್ತಿನ ಡಿಬೇಟ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ